ಜೈ ಶ್ರೀರಾಮ್ ಮಕ್ಕಳೇ ಪರಿಸರ ವಿಜ್ಞಾನದ ವಿಜ್ಞಾನ ವಿಭಾಗದಲ್ಲಿ ನಾವಿವತ್ತು ಹೊಸ ಪಾಠವನ್ನು ಕಲೀಲಿಕ್ಕಿದ್ದೇವೆ ಪಾಠದ ಹೆಸರು ವಾಯು ಅದಕ್ಕಿಂತ ಮೊದಲು ಪಾಠವನ್ನು ಶುರು ಮಾಡ್ತೇನೆ ಅದಕ್ಕಿಂತ ಮೊದಲು ಮಕ್ಕಳೇ ರಜೆಗಳನ್ನು ಹೇಗೆ ಕಳೀತಾ ಇದ್ದೀರಿ ಎಲ್ಲರೂ ಕೂಡ ಕರೆಕ್ಟಾಗಿ ನಿಮ್ಮೆಲ್ಲ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಮಾಡ್ತಾಯಿದ್ದೀರಿ ಅಪ್ಪ ಅಮ್ಮನಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಾಯಿದ್ದೀರಿ ಆಮೇಲೆ ನಿಮ್ಮ ಮನೆಯಲ್ಲಿ ಅಕ್ಕ ತಮ್ಮ ಅಣ್ಣ ತಂಗಿ ಹೀಗೆ ಇದ್ದಾಗ ಅವರೊಟ್ಟಿಗೆ ಆದಷ್ಟು ಕಡಿಮೆ ಜಗಳ ಮಾಡಿಕೊಂಡು ತುಂಬ ಹೊಂದಾಣಿಕೆಯಿಂದ ಇದ್ದೀರಿ ಅಂತ ಹೇಳಿ ನಾನು ಭಾವಿಸ್ತೇನೆ ಇದಿರಲ್ವ ಎಲ್ಲರೂ ಕೂಡ ಹಾಗೆ ಗುಡ್ ಹಾಗಾದರೆ ನಾವಿವತ್ತಿನ ಪಾಠ ಹೊಸ ಪಾಠ ವಾಯು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ನಾವು ಇವತ್ತು ಈ ಪಾಠದಲ್ಲಿ ತಿಳ್ಕೊಳ್ಳುವ ಅದಕ್ಕಿಂತ ಮೊದಲು ಈಗ ಪಾಠಕ್ಕೆ ಅವಶ್ಯಕತೆಯಾದಂತಹ ಒಂದು ಪ್ರಶ್ನೆ ಇದೆ ಅಲ್ಲಿ ಯಾವುದು ಅಂತ ಹೇಳ್ತೀರಾ ಮಾನವನ ಮೂಲಭೂತ ಅವಶ್ಯಕತೆಗಳು ಅಂತ ಹೇಳಿ ಬರೆದಿದ್ದೇನೆ ಯಾವುದೆಲ್ಲ ಅಂತ ಹೇಳಿ ಹೇಳ್ಬೋದಾ ಮಕ್ಕಳೇ ನಿಮಗೆ ಸರಿ ಈ ಚಿತ್ರಗಳನ್ನು ಒಮ್ಮೆ ನೋಡಿ ಚಿತ್ರಗಳನ್ನು ನೋಡಿದಾಗ ಒಂದು ಸ್ವಲ್ಪ ಐಡಿಯಾ ಬರ್ಬೋದಾ ಯಾವುದೆಲ್ಲ ಮಾನವನ ಮೂಲಭೂತ ಅವಶ್ಯಕತೆಗಳು ಅಂತ ಹೇಳಿ ಎಸ್ ಗುಡ್ ಹೇಳ್ತೀರಾ ಯಾವುದೆಲ್ಲ ಅಂತ ಹೇಳಿ ಆಹಾರ ಬಟ್ಟೆ ವಸತಿ ನೀರು ಗಾಳಿ ಹೌದಲ್ವಾ ಈ ಐದು ಇಲ್ಲದಿದ್ದರೆ ಹೇಗಿದ್ದಿರ್ಬೋದು ನಮ್ಮ ಜೀವನ ನಾವು ಬದುಕ್ತಾ ಇದ್ವಾ ಬದುಕಿದ್ರೂ ಕೂಡ ಯಾವ ರೀತಿ ಇರ್ತಿದ್ವಿ ಈಗ ಇರುವ ಹಾಗೆ ಒಂದು ಸಂಪೂರ್ಣ ಸುರಕ್ಷಿತವಾಗಿ ಯಾವುದೇ ಯೋಚನೆಗಳು ಇಲ್ಲದೆ ನಿಮ್ಮ ಮಟ್ಟಿಗೆ ಯೋಚನೆಗಳು ಇಲ್ಲದೆ ಇರಲಿಕ್ಕೆ ಸಾಧ್ಯ ಆಗ್ತಾ ಇತ್ತಾ ಖಂಡಿತ ಇಲ್ಲ ಅಲ್ವಾ ಹೌದು ಈ ಐದು ಕೂಡ ಮಾನವನ ಬದುಕಿಗೆ ಅಥವಾ ಯಾವುದೇ ಜೀವಿಗಳ ಬದುಕಿಗೆ ಇದರಲ್ಲಿರುವಂತಹ ಕೆಲವೊಂದು ವಸ್ತುಗಳಾದರೂ ಬೇಕೇ ಬೇಕು ನಮಗೆ ಮಾನವರಿಗಂತೂ ಖಂಡಿತವಾಗಿ ಇದೆಲ್ಲ ಕೂಡ ಬೇಕು ಅಲ್ವಾ ಹೌದು ಹಾಗಾದರೆ ಈ ಈ ಪ್ರಶ್ನೆ ಯಾಕೆ ಇಲ್ಲಿ ಕೇಳಿದೆ ಅಂತ ಹೇಳಿ ಆದರೆ ಇದರಲ್ಲಿರುವಂತಹ ಮ ಮಾನವನ ಮೂಲಭೂತ ಅವಶ್ಯಕತೆಗಳಲ್ಲಿ ಒಂದಾದಂತಹ ಗಾಳಿ ಅಂದರೆ ವಾಯು ಇದರ ಬಗ್ಗೆ ನಾವಿವತ್ತು ಈ ಪಾಠದಲ್ಲಿ ಕಲೀಲಿಕ್ಕೆ ಇರೋದು ಹಾಗಾದರೆ ಇವತ್ತಿನ ಪಾಠದ ಕಲಿಕಾಂಶಗಳು ಯಾವುದೆಲ್ಲ ಅಂತ ಹೇಳಿ ಒಮ್ಮೆ ನೋಡುವಣ ಇವತ್ತಿನ ಪಾಠದಲ್ಲಿ ನಾವು ವಾಯುವಿನ ಘಟಕಗಳು ಯಾವುದೆಲ್ಲ ವಾಯುವಿನ ಲಕ್ಷಣಗಳು ಮತ್ತು ಆ ಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಹಾಯವಾಗುವಂತಹ ಪ್ರಯೋಗಗಳು ಅದೇ ರೀತಿ ವಾಯುವಿನ ಉಪಯೋಗಗಳು ಇದನ್ನು ಕಲೀಲಿಕ್ಕಿದ್ದೇವೆ ಅದರ ಜೊತೆಗೆ ವಾಯು ಮಾಲಿನ್ಯ ಹೇಳಿದರೆ ಏನು ಅದರ ಅರ್ಥ ಏನು ವಾಯು ಮಾಲಿನ್ಯಕ್ಕೆ ಕಾರಣಗಳು ಯಾವುದೆಲ್ಲ ವಾಯು ಮಾಲಿನ್ಯದ ಪರಿಣಾಮಗಳು ಯಾವ ರೀತಿ ಇರ್ತದೆ ಹಾಗೆಯೇ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಬೇಕಾದ್ರೆ ಅಂದರೆ ಅದರ ಪರಿಹಾರ ಮಾರ್ಗಗಳು ಯಾವುದಲ್ಲ ಇವೆಲ್ಲವನ್ನು ಕೂಡ ಈ ಪಾಠದಲ್ಲಿ ಕಲೀಲಿಕ್ಕಿದ್ದೇವೆ ಅಂದರೆ ಇದು ಸಣ್ಣ ಪಾಠ ಇವತ್ತು ಒಂದೇ ಭಾಗದಲ್ಲಿ ಈ ಪಾಠ ಮುಗಿಲಿಕ್ಕಿದೆ ಹಾಗಾದರೆ ಸರಿ ಈಗ ನಾವು ಪಾಠದ ವಿವರಣೆಯನ್ನು ಅರ್ಥ ಮಾಡಿಕೊಳ್ತಾ ಹೋಗುವ ವಾಯು ಇದು ಒಂದು ನೈಸರ್ಗಿಕ ಸಂಪನ್ಮೂಲ ಎಲ್ಲಿ ಉಂಟು ನೈಸರ್ಗಿಕ ಸಂಪನ್ಮೂಲ ಅಂತ ಹೇಳಿದರೆ ಅರ್ಥ ಗೊತ್ತಲ್ವ ಮಕ್ಕಳೇ ನೈಸರ್ ನೈಸರ್ಗಿಕ ಅಂತ ಹೇಳಿದರೆ ನಿಸರ್ಗ ಅಂದರೆ ಪರಿಸರ ಪರಿಸರದಲ್ಲಿ ಸಿಗುವಂಥ ಒಂದು ಸಂಪತ್ತು ಹೌದಲ್ವಾ ನನಗೆ ಇವತ್ತು ಒಂದು ಕೆ ಜಿ ವಾಯು ಬೇಕು ಅಂತ ಹೇಳಿ ನೀವು ಮನೆಯಲ್ಲಿ ಎಲ್ಲಾದರೂ ತಯಾರು ಮಾಡೋದನ್ನು ಅಥವಾ ಫ್ಯಾಕ್ಟ್ರಿಯಲ್ಲಿ ಎಲ್ಲಿಯಾದರೂ ತಯಾರು ಮಾಡೋದನ್ನು ನೋಡಿದ್ದೀರಾ ಇಲ್ಲ ಅಲ್ವಾ ಅಂದರೆ ನಮ್ಮ ಪರಿಸರದಲ್ಲಿ ಸಿಗುವಂಥದ್ದು ವಾಯು ಆದ ಕಾರಣ ಅದನ್ನು ನೈಸರ್ಗಿಕ ಸಂಪನ್ಮೂಲ ಅಂತ ಹೇಳಿ ಕರಿತೇವೆ ಎಲ್ಲಿದೆ ಆಲ್ರೆಡಿ ನಾನು ಉತ್ತರ ಹೇಳಿ ಆಯಿತು ನಿಮಗೆ ಎಲ್ಲಿರ್ತದೆ ನಮ್ಮ ಸುತ್ತನ ಪರಿಸರದ ಪರಿಸರದಲ್ಲಿ ಇರ್ತದೆ ಅಂದರೆ ನಮ್ಮ ಸುತ್ತಲಿನ ಪರಿಸರದಲ್ಲಿ ಈ ವಾಯು ಇರ್ತದೆ ಅಂದರೆ ಪರಿಸರ ಅಂತ ಹೇಳಿದರೆ ಏನು ನಮ್ಮ ಭೂಗೋಳ ನಮ್ಮ ಭೂಮಿ ಅಲ್ವಾ ಭೂಮಿಯ ಸುತ್ತಲೂ ಕೂಡ ಇರ್ತದೆ ಹೇಗೆ ಇರ್ತದೆ ಒಂದು ಕವಚದ ರೂಪದಲ್ಲಿ ಎಲ್ಲವನ್ನು ಕೂಡ ಕವರ್ ಮಾಡಿ ಅಂದರೆ ಈಗ ನನ್ನ ನಾನಿದ್ದೇನೆ ಅಂತ ಹೇಳಿದರೆ ನನ್ನ ಸುತ್ತಲೂ ಒಂದು ಕವಚದ ಹಾಗೆ ಉಂಟು ವಾಯು ನೀವು ನಿಮ್ಮ ಸುತ್ತಲೂ ಕೂಡ ಉಂಟು ಅಂದರೆ ಇಡೀ ಭೂಗೋಳದ ಸುತ್ತ ಸುತ್ತಲೂ ಕೂಡ ವಾಯು ಉಂಟು ಅದಕ್ಕೋಸ್ಕರ ಅದನ್ನು ಕವಚ ಅಂತ ಹೇಳಿ ಹೆಸರು ಕರೀತಾರೆ ಆಮೇಲೆ ನೆಕ್ಸ್ಟ್ ಏನು ಕಲಿಬೇಕು ಹಾಂ. ಅಂದರೆ ಈ ಭೂಗೋಳದ ಸುತ್ತಲೂ ಕೂಡ ಏನುಂಟು ಗಾಳಿ ಉಂಟು ಕವಚದ ರೂಪದಲ್ಲಿ ಅಂತ ಹೇಳಿ ಕರಿತೇವಲ್ಲ ಅದನ್ನು ನಾವು ವಾಯುಗೋಳ ಅಂತ ಹೇಳಿ ಕರಿತೇವೆ ಏನಂತ ಕರಿತೇವೆ ವಾಯುಗೋಳ ಅಂದರೆ ಕವಚದ ರೂಪದಲ್ಲಿ ಭೂಗೋಳದ ಸುತ್ತಲೂ ಕೂಡ ಈ ವಾಯು ಆವರಿಸಿದ್ದಲ್ವಾ ಆ ಪ್ರದೇಶವನ್ನು ನಾವು ಒಟ್ಟಾಗಿ ವಾಯುಗೋಳ ಅಂತ ಹೇಳಿ ಕರಿತೇವೆ ಅರ್ಥ ಆಯ್ತಲ್ವಾ ಸರಿ ಹಾಗಾದರೆ ಈ ವಾಯು ಯಾವುದರಿಂದ ಉಂಟಾಗಿದೆ ಈಗ ನೋಡಿ ನಿಮಗೆ ಈಗ ಒಂದು ಇಷ್ಟ ಯಾವುದು ಐಸ್ ಕ್ರೀಮ್ ಅಂತ ಇಟ್ಕೊಳ್ಳುವ ಎಲ್ರಿಗೂ ಆಲ್ಮೋಸ್ಟ್ ಇಷ್ಟ ಇರ್ತದೆ ಐಸ್ ಕ್ರೀಮ್ ಫ್ಲೇವರ್ಗಳು ಬೇರೆ ಬೇರೆ ಇರ್ಬೋದು ಒಟ್ಟಿನಲ್ಲಿ ಐಸ್ ಕ್ರೀಮ್ ಇಷ್ಟ ಎಲ್ರಿಗೂ ಕೂಡ ನೀವು ಅಂಗಡಿಯಿಂದ ಏನೋ ತೊಗೋತೀರಿ ಐಸ್ ಕ್ರೀಮ್ ಇಷ್ಟ ಅಂತೇಳಿ ನಿಮಗೆ ರೆಡಿಯಾಗಿ ಸಿಗ್ತದೆ ಆದರೆ ಆ ಐಸ್ ಕ್ರೀಮ್ ತಯಾರಾಗಲಿಕ್ಕೆ ಏನೆಲ್ಲ ವಸ್ತುಗಳು ಬೇಕು ಒಮ್ಮೆ ನೆನಪು ಮಾಡಿಕೊಡ್ಬೋದಾ ಅಲ್ವಾ ಅಂದರೆ ಯಾವುದೇ ಒಂದು ವಸ್ತು ತಯಾರಾಗಬೇಕು ಅಂತ ಹೇಳಿದರೆ ಅದು ಅದರ ಹಿಂದೆ ಅದನ್ನು ತಯಾರು ಮಾಡಲಿಕ್ಕೆ ಬೇಕಾಗಿರುವಂತಹ ವಸ್ತುಗಳು ಬೇರೆ ಬೇರೆ ಇರ್ತದೆ ಸರಿ ಅಲ್ವಾ ಹಾಂ ಹಾಗೆ ನನ್ನ ಪ್ರಶ್ನೆ ಈಗ ವಾಯು ಯಾವುದರಿಂದ ಉಂಟಾಗಿದೆ ಅಂತ ಹೇಳಿ ವಾಯು ಹಲವು ಅನಿಲಗಳ ಮಿಶ್ರಣ ಅನಿಲ ಅನಿಲ ಅಂತ ಹೇಳಿದರೆ ನಮ್ಮ ಸುತ್ತಲೂ ಪರಿಸರದಲ್ಲಿ ಸಿಗುವಂಥದ್ದು ಅಂದರೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೇನೆ ಅನಿಲಕ್ಕೆ ಒಂದು ಉದಾಹರಣೆ ಹೇಳ್ತೇನೆ ಹೊಗೆ ಸರಿಯಾ ಅದು ಅನಿಲ ರೂಪದಲ್ಲಿ ಉಂಟು ಈಗ ಗೊತ್ತಾಗ್ಬೋದು ಅನಿಲ ಅಂತ ಹೇಳಿದರೆ ಏನು ಅಂತ ಬರೀ ಹೊಗೆ ಅಲ್ಲ ಹೊಗೆ ರೂಪದಲ್ಲಿರುವ ಬೇರೆ ಬೇರೆ ಅನಿಲಗಳು ನಮ್ಮ ಕಣ್ಣಿಗೆ ಕಾಣದೇ ಇರ್ತದೆ ನಾವು ಕೇಳಿದೆವಲ್ವಾ ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ ಎಲ್ಲ ಕೇಳಿದ್ದೇವಲ್ಲ ಅದೆಲ್ಲ ಅನಿಲ ರೂಪದಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದಾ ಇಲ್ಲ ಅಲ್ವಾ ಹಾಗೆ ವಾಯು ಕೂಡ ಹಲವು ಅನಿಲಗಳ ಮಿಶ್ರಣ ಈ ಮಿಶ್ರಣ ಹೇಳಿದ್ರೇನು ನಿಮಗೆ ಹೊಸ ಪದ ಇರ್ಬೋದು ಅಲ್ವಾ ಆ ಪ್ರಶ್ನೆಗೆ ಉತ್ತರವನ್ನು ಫಸ್ಟ್ ನಾವು ಕಂಡುಕೊಳ್ಳುವ ಇಲ್ಲಿ ಚಿತ್ರವನ್ನು ನೋಡಿದ್ದೀರಾ ಏನು ಲಿಂಬೆಹೊಳೆ ಮತ್ತು ಪುದೀನ ಜ್ಯೂಸ್ ಉಂಟು ಬಾಲ್ಸ್ ಉಂಟು ಬೇರೆ ಬೇರೆ ಕಲರ್ನ ಬಾಲ್ಸ್ ಉಂಟು ಪಲಾವ್ ಉಂಟು ಈಗ ಮಿಶ್ರಣ ಹೇಳಿದರೆ ಏನು ಅಂತ ಹೇಳಿ ಒಂದು ಅಂದಾಜು ಬಂದಿರ್ಬೋದಾ ಓಕೆ ನಾನು ಇನ್ನೂ ಸುಲಭ ಮಾಡ್ತೇನೆ ಈಗ ಎರಡನೇ ಚಿತ್ರ ಉಂಟು ಬೇರೆ ಬೇರೆ ಕಲರ್ನ ಬಾಲ್ ಉಂಟು ನಾನು ಹೇಳ್ತೇನೆ ಆ ಬಾಲುಗಳಷ್ಟು ಬಾಲುಗಳು ಉಂಟಲ್ವಾ ಅದರಲ್ಲಿ ನೀಲಿ ಬಾಲನ್ನು ಹೆಕ್ಕು ಅಂತ ಹೇಳಿ ಈಗ ಗೊತ್ತಾಯ್ತಾ ಮಿಶ್ರಣ ಹೇಳಿದರೆ ಏನು ಅಂತ ಹೇಳಿ ಈಗ ನೀವು ತಿಂಡಿ ಅಮ್ಮ ನಿಮಗಿಷ್ಟ ಅಂತ ಪಲಾವ್ ಮಾಡಿ ಕೊಡ್ತಾರೆ ನೀವೇನು ಮಾಡ್ತೀರಿ ನೀವೆಲ್ಲ ತರಕಾರಿಗಳನ್ನು ಆ ಮಸಾಲೆ ಪದಾರ್ಥಗಳನ್ನು ಸೊಪ್ಪುಗಳನ್ನೆಲ್ಲ ತೆಗ್ದೆಗು ತೆಗ್ದೆಗ್ದು ಸೈಡಿಗೆ ಸಪ್ರೇಟ್ ಸಪ್ರೇಟ್ ಮಾಡಿ ನೀವು ಲಾಸ್ಟಿಗೆ ತಿನ್ನೋದೆಂಥದ್ದನ್ನು ಬರೀ ಅನ್ನವನ್ನೇ ತಿನ್ನೋದು ಅಲ್ವಾ ಈಗ ಮಿಶ್ರಣ ಅಂತ ಹೇಳಿದರೆ ಏನು ಎಸ್ ಸರಿ ಅಂದರೆ ಒಂದಕ್ಕಿಂತ ಹೆಚ್ಚು ವಸ್ತುಗಳು ಒಟ್ಟಿಗೆ ಇದ್ದರೆ ಅದನ್ನು ನಾವು ಮಿಶ್ರಣ ಅಂತ ಹೇಳಿ ಕರಿತೇವೆ ಅರ್ಥ ಆಯ್ತಾ ವಾಪಸ್ ಹೇಳ್ತೇನೆ ಕೇಳಿಕೊಳ್ಳಿ ಒಂದಕ್ಕಿಂತ ಹೆಚ್ಚು ವಸ್ತುಗಳು ಒಟ್ಟಿಗೆ ಇದ್ದರೆ ಅದನ್ನು ಮಿಶ್ರಣ ಅಂತ ಹೇಳಿ ಕರಿತೇವೆ ಈಗ ಮಿಶ್ರಣ ಹೇಳಿದರೆ ಏನು ಅಂತ ಗೊತ್ತಾಯ್ತು ವಾಯು ಅದರಲ್ಲಿ ಹಲವು ಬಗೆಯ ಮಿಶ್ರಣಗಳು ಉಂಟು ಅಂತ ಹೇಳಿ ಗೊತ್ತಾಯಿತು ಅಲ್ವಾ ಮಿಶ್ರಣಗಳ ಅಂದರೆ ಏನು ಅಂತ ಹೇಳಿ ಅರ್ಥ ಆಗಲಿಕ್ಕೆ ಹಲವಾರು ಚಾಕ್ಲೇಟ್ಗಳನ್ನು ಇಟ್ಟರೆ ಗೊತ್ತಾಗ್ತದೆ ನಿಮಗೆ ಬೇಕಾದನ್ನು ಮಾತ್ರ ಆ ಗ್ರೂಪಿಂದ ತೆಗೆದು ನಾವು ತಿಂತೇವೆ ಯಾರಿಗೂ ಕೂಡ ಕೊಡೋದೇ ತಿಂತೇವೆ ಅಲ್ವಾ ಹೌದು ಎಲ್ಲಿಯಾದರೂ ಕೊಟ್ಟರೆ ಕೂಡ ಯಾವ ರೀತಿ ಕೊಡ್ತೇವೆ ಒಮ್ಮೆ ನೆನಪು ಮಾಡಿಕೊಳ್ಳಿ ಆ ಕಡೆ ಅಂತ ಕೂಡ ಆಗಬೇಕು ನಿಮಗೆ ಕೂಡ ಕಮ್ಮಿ ಆಗಬಾರ್ದು ಹಾಗೆ ಇಷ್ಟೆಷ್ಟು ಸಣ್ಣ ತೆಗೆದು ತೆಗೆದುಕೊಡೋದಿಲ್ವ ನಾವು ಹಾಂ ಈಗ ಮಿಶ್ರಣದ ಕಾನ್ಸೆಪ್ಟ್ ಅರ್ಥ ಆಯಿತು ಅಂತ ಹೇಳಿ ಭಾವಿಸ್ತಾ ಮುಂದೆ ಹೋಗುವ ನಾವು ಈಗ ಮಿಶ್ರಣ ಅಂತ ಹೇಳಿದೆ ಒಂದಕ್ಕಿಂತ ಹೆಚ್ಚು ಅನಿಲಗಳು ಉಂಟು ಗಾಳಿಯಲ್ಲಿ ಅಂದರೆ ವಾಯುವಲ್ಲಿ ಉಂಟು ಅಂತ ಹೇಳಿದೆ ಬನ್ನಿ ಹಾಗಾದರೆ ಅನಿಲಗಳು ಯಾವುದೆಲ್ಲ ಅಂತ ಹೇಳಿ ಅರ್ಥ ಮಾಡಿಕೊಡುವ ಇಲ್ಲಿ ಚಿತ್ರವನ್ನು ನೋಡಿ ಅಲ್ಲಿ ಪರ್ಪಲ್ ಕಲರಲ್ಲಿ ಏನುಂಟು ನೈಟ್ರೋಜನ್ ಉಂಟು ಅಂದರೆ ಗಾಳಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರೋದು ನೈಟ್ರೋಜನ್ ಅದಾದ ನಂತರ ಯಾವ ಕಲರ್ ನಿಮಗೆ ತುಂಬ ಕಾಣ್ತಾ ಉಂಟು ನೀಲಿ ಅಲ್ವಾ ಅದರಲ್ಲಿ ಆಕ್ಸಿಜನ್ ಅಂತ ಬರ್ಕೊಂಡುಂಟು ಅಂದರೆ ಅತ್ಯಂತ ಹೆಚ್ಚು ನಮ್ಮ ಸುತ್ತಲಿನ ಗಾಳಿಯಲ್ಲಿರೋದು ನೈಟ್ರೋಜನ್ ಹೇಳುವ ಆದಮೇಲೆ ಆಕ್ಸಿಜನ್ ಉಂಟು ಅದಾದ ನಂತರ ಒಂದು ಹಳಾದಿ ಕಲರ್ ಕಾಣ್ತಾ ಉಂಟ ಅದು ಬೇರೆ ಬೇರೆ ಅನಿಲಗಳು ಬೇರೆ ಬೇರೆ ಅನಿಲಗಳು ಇರ್ತದೆ ಅದಾದ ನಂತರ ನಾವು ಉಸಿರಾಡುವಾಗ ಹೊರಗೆ ಬಿಡ್ತೇವಲ್ಲ ಕಾರ್ಬನ್ ಡೈಆಕ್ಸೈಡ್ ಇಲ್ವಾ ಕಾರ್ಬನ್ ಡೈಆಕ್ಸೈಡ್ ಕೂಡ ಉಂಟು ಅಲ್ಲಿ ಮೆರೂನ್ ಕಲರಲ್ಲಿ ಕಾಣ್ತಾ ಉಂಟಲ್ಲ ಸಣ್ಣಗೆರೆ ಅದು ಕಾರ್ಬನ್ ಡೈಆಕ್ಸೈಡ್ ಆಮೇಲೆ ಅಲ್ಲಿ ನೆಕ್ಸ್ಟ್ ರೆಡ್ ಕಲರಲ್ಲಿ ಕಾಣ್ತಾ ಇರೋದು ಮಕ್ಕಳೇ ಅದು ಈ ಧೂಳು ಇರ್ತದೆ ಹೌದಾ ಈ ಧೂಳು ಆಮೇಲೆ ಬೇರೆ ಅನಿಲಗಳು ಜಡ ಅನಿಲಗಳು ಅಂತ ಹೇಳಿ ಕರಿತೇವೆ ಈ ಜಡ ಅನಿಲಗಳ ಸ್ಪೆಷಾಲಿಟಿ ಏನು ಗೊತ್ತಾ ಅವರೆಲ್ಲ ಕೆಲವು ಮನುಷ್ಯರಿದ್ದ ಹಾಗೆ ಎಕ್ಸಾಂಪಲ್ ಕೊಡೋದು ನಾನು ನಿಮಗೆ ಈಗ ಕೆಲವರು ಇರ್ತಾರೆ ಹೇಗೆ ಎಲ್ಲರತ್ರ ಕೂಡ ಬೇಗ ಚೆನ್ನಾಗಿ ಹೊಂದಾಣಿಕೆ ಆಗ್ತಾರೆ ಎಲ್ಲರತ್ರ ಕೂಡ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ ಅದು ಒಂದು ರೀತಿಯ ಜನಗಳಾದರೆ ಇನ್ನೂ ಕೆಲವರು ಇರ್ತಾರೆ ಅವರು ತುಂಬ ರಿಸರ್ವ್ಡ್ ಆಗಿರ್ತಾರೆ ಅಂದರೆ ಹೆಚ್ಚಾಗಿ ಯಾರ ಹತ್ರ ಬೆರೆಯುವುದಿಲ್ಲ ನೋಡಿ ಲೆಕ್ಕ ಎಲ್ಲ ಹಾಕಿ ಇನ್ನೊಬ್ರ ಹತ್ರ ಮಾತಾಡೋದು ಆ ಥರದವ್ರು ಇರ್ತಾರಲ್ವಾ ಈ ಎರಡನೇ ಕ್ಯಾಟಗರಿ ಮನುಷ್ಯರನ್ನು ಹೇಳಿದಲ್ವಾ ಅದು ಈ ಜಡಾನಿಲಗಳು ಜಡ ಅಂತೇಳಿ ಯಾಕಂದ್ರೆ ಉದಾಸೀನ ಅಂತ ಹೇಳಿ ಅಲ್ಲ ಅವರ ಒಂದು ಸ್ಪೆಷಲ್ ಗುಣ ಅದು ಅನಿಲಗಳದ್ದು ಅಂದರೆ ಹೆಚ್ಚಾಗಿ ಯಾ ಇನ್ನೊಂದು ಅನಿಲದ ಜೊತೆ ಅವರು ಸಂಪರ್ಕಕ್ಕೆ ಬರುವುದಿಲ್ಲ ಅಂದರೆ ಮಿಂಗಲಾಗುವುದಿಲ್ಲ ಸಂಯೋಗ ಹೊಂದುವುದಿಲ್ಲ ಅದಕ್ಕೋಸ್ಕರ ಅದನ್ನು ಜಡ ಅನಿಲಗಳು ಅಂತ ಹೇಳಿ ಕರಿತೇವೆ ಈ ಧೂಳು ಆಗಿರ್ಬೋದು ಮಣ್ಣಿನ ಕಣ ಆಗಿರ್ಬೋದು ಜಡ ಅನಿಲಗಳು ಇವೆಲ್ಲ ಕೂಡ ಒಟ್ಟಾಗಿ ಅಲ್ಲಿ ರೆಡ್ ಮಾರ್ಕಲ್ಲಿ ತೋರಿಸಿರ್ತಾರೆ ಬನ್ನಿ ಹಾಗಾದರೆ ಇದನ್ನು ನೂರು ಪರ್ಸೆಂಟೇಜ್ ಅಂತ ಹೇಳಿ ನಾವು ತಗೊಂಡ್ರೆ ಅದರಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಯಾವುದೆಲ್ಲ ಅನಿಲಗಳು ಉಂಟು ಅದನ್ನು ಗಮನಿಸುವ ಮೊದಲನೇದಾಗಿ ನೈಟ್ರೋಜನ್ ಎಷ್ಟು ಶೇಕಡ ಉಂಟು ಓದಿ ನೀವು ಕೂಡ ನನ್ನ ಜೊತೆ ಎಪ್ಪತ್ತ ಎಂಟು ಶೇಕಡ ಉಂಟು ಅದಾದ ನಂತರ ಆಕ್ಸಿಜನ್ ಎಷ್ಟು ಉಂಟು ಇಪ್ಪತ್ತ ಒಂದು ಶೇಕಡದಷ್ಟು ಉಂಟು ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಝೀರೋ ಪಾಯಿಂಟ್ ಝೀರೋ ಫೋರ್ ಪರ್ಸೆಂಟೇಜ್ ಸೊನ್ನೆ ಬಿಂದು ಸೊನ್ನೆ ನಾಲ್ಕು ಶೇಕಡ ಸ್ವಲ್ಪ ಈಚೆ ಬರಬೇಕಿತ್ತು ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸಿಂದ ಈಚೆ ಬಂದಿದೆ ಅದು ನೆಕ್ಸ್ಟ್ ನೀರಾವಿ ಜಡ ಅನಿಲಗಳು ಮತ್ತು ಧೂಳು ಇವೆಲ್ಲ ಕೂಡ ಸೊನ್ನೆ ಬಿಂದು ತೊಂಬತ್ತಾರು ಅಂತೇಳಿ ಓದೋದಲ್ಲ ಸೊನ್ನೆಯಾಗಿ ಬಿಂದು ಆದ ನಂತರ ಯಾವುದೆಲ್ಲ ಸಂಖ್ಯೆ ಬರ್ತದೋ ಅದನ್ನು ಬಿಡಿ ಬಿಡಿಯಾಗಿ ಓದಬೇಕು ಅಂದರೆ ಸೊನ್ನೆ ಬಿಂದು ಒಂಬತ್ತು ಆರು ಅಂತ ಓದೋದು ಅರ್ಥ ಆಯಿತಾ ಸೊನ್ನೆ ಬಿಂದು ಒಂಬತ್ತು ಆರು ಶೇಕಡದಷ್ಟು ಉಂಟು ಈ ಅನಿಲಗಳು ಅಂದರೆ ಇದು ವಾಯುವಿನ ಘಟಕಗಳು ಒಂದು ವಾಯು ಅಂತ ಹೇಳಬೇಕಾದ್ರೆ ಅದರಲ್ಲಿರುವಂಥ ಘಟಕ ವಸ್ತುಗಳು ನೈಟ್ರೋಜನ್ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ನೀರಾವಿ ಜಡ ಅನಿಲಗಳು ಮತ್ತು ಧೂಳು ಆಯಿತಾ ಇವೆಲ್ಲ ಕೂಡ ವಾಯುವಿನ ಘಟಕಗಳು ಇದು ಗೊತ್ತಿರಬೇಕು ಆಮೇಲೆ ಅದರ ಶೇಕಡಾವಾರು ಹಂಚಿಕೆ ನಾನು ಈಗ ಹೇಳಿದೆಲ್ವಾ ಅದು ಕೂಡ ಗೊತ್ತಿರಬೇಕು ತುಂಬ ಇಂಪಾರ್ಟೆಂಟ್ ಈಗ ವಾಯುವಲ್ಲಿ ಏನೆಲ್ಲ ಉಂಟು ಅಂತ ಹೇಳಿ ಗೊತ್ತಾದ ನಂತರ ಇಲ್ಲೊಂದು ಸ್ಲೈಡ್ ಉಂಟು ನೋಡಿ ಅಲ್ವಾ ಈ ಚೆನ್ನಾಗಿ ಗಾಳಿ ಬರ್ತಾ ಇರುವಾಗ ನಾವು ಅದನ್ನು ತುಂಬ ಎಂಜಾಯ್ ಮಾಡ್ತೇವೆ ಅಲ್ವಾ ಅದೆಲ್ಲ ಏನನ್ನು ತೋರಿಸ್ತದೆ ಹೇಳಿ ವಾಯು ನಮ್ಮ ಸುತ್ತಮುತ್ತ ಉಂಟು ಅಂತ ಹೇಳಿ ತೋರಿಸ್ತದೆ ಅದಕ್ಕೆ ಕೆಲವು ಉದಾಹರಣೆಗಳನ್ನು ಕೊಟ್ಟಿದೆ ಅಲ್ಲಿ ನಾಯಿ ಚಂದ ಗಾಳಿಯನ್ನು ಫೀಲ್ ಮಾಡ್ತಾ ಉಂಟು ಅದೇ ಪ್ಲೇಸಲ್ಲಿ ನಾವು ಕೂಡ ಇರ್ತೇವೆ ಅಲ್ವಾ ನಮಗೆ ಕೂಡ ಒಂದು ಚೆನ್ನಾಗಿ ಗಾಳಿ ಬೀಸ್ತಾ ಉಂಟು ಅಂತ ಹೇಳುವಾಗ ಎಷ್ಟು ಖುಷಿ ಆಗ್ತದೆ ಆಮೇಲೆ ನೋಡಿ ಬೆಲೂನನ್ನು ಊದಿದೆ ಊದಿ ಊದಿದೆ ಅಂತ ಹೇಳಿದರೆ ಅಲ್ಲಿ ಏನಿರೋದು ಎಸ್ ಅಲ್ಲೇ ನಮ್ಮ ಉಸಿರೇ ಇರೋದು ಗಾಳಿ ಇರೋದು ಅಲ್ವಾ ಅದನ್ನು ಬಿಟ್ಟರೆ ಗಾಳಿ ಎಲ್ಲ ಹೊರಗೆ ಹೋಗಿ ಆ ಬೆಲೂನ್ ಕೆಳಗೆ ಬೀಳ್ತದೆ ಆಮೇಲೆ ನೋಡಿ ಫ್ಯಾನಿನ ಗಾಳಿ ನಾವು ಅನುಭವಿಸ್ತೇವೆ ಮತ್ತು ಇರಲೇಬೇಕಲ್ವಾ ಅದು ಯಾವ ಕಾಲ ಆದರೂ ಕೂಡ ಫ್ಯಾನ್ ತಿರುಗಲೇಬೇಕಪ್ಪ ನಮ್ಮ ಮನೆಯಲ್ಲಿ ಇಲ್ಲದ್ರೆ ನಮಗೆ ನಿದ್ದೆ ಬರ್ತದ ಇಲ್ಲ ಆಮೇಲೆ ನೋಡಿ ಏನಾಗ್ತೊಂಡು ತೆಂಗಿನ ಮರ ಅದು ಅಲ್ಲಾಡಬೇಕು ಅಂತ ಹೇಳಿದರೆ ಕಾರಣ ಯಾರು ಗಾಳಿ ಆಮೇಲೆ ಬಟ್ಟೆ ಬಟ್ಟೆ ಒಣಗಲಿಕ್ಕೆ ಕೂಡ ಬೇಕಲ್ವಾ ಗಾಳಿ ಬೇಕು ಸೂರ್ಯನ ಬಿಸಿಲು ಬೇಕು ಜೊತೆಗೆ ಗಾಳಿ ಕೂಡಿದ್ರೆ ಬೇಗ ಒಣಾಗ್ತದೆ ಅಲ್ವಾ ಆಮೇಲೆ ರಾಕೆಟ್ ಮಾಡಿದ್ದೀರಾ ನೀವು ಕ್ಲಾಸಲ್ಲಿ ಕೂತ್ಕೊಂಡಿರುವಾಗ ಕೆಲವರಾದರೂ ಮಾಡಿರ್ತೀರಿ ಅಲ್ವಾ ಆ ರಾಕೆಟ್ ಮುಂದೆ ಹೋಗ್ಲಿ ಕೂಡ ಏನು ಮಾಡ್ತೀರಿ ನೀವು ಗಾಳಿಯನ್ನು ಊದಿಬಿಡ್ತೀರಿ ಸರಿ ಅಲ್ವಾ ಇದೆಲ್ಲ ಗಾಳಿ ನಮ್ಮ ಸುತ್ತಮುತ್ತ ನಮಗೆ ಕಣ್ಣಿಗೆ ಕಾಣದೇ ಇದ್ದರೂ ಕೂಡ ಅದರ ಇರುವಿಕೆಯನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಕೆಲವು ಉದಾಹರಣೆಗಳನ್ನು ಹಿಂದಿನ ಸ್ಲೈಡಲ್ಲಿ ಕೊಟ್ಟದ್ದು ಅಂದರೆ ವಾಯು ಕಣ್ಣಿಗೆ ಕಾಣಿಸೋದಿಲ್ಲ ಅದಕ್ಕೆ ವಾಸನೆ ಬಣ್ಣ ರುಚಿ ಇರುವುದಿಲ್ಲ ಅದರದ್ದೇ ಆದಂತಹ ವಾಸನೆ ಬಣ್ಣ ರುಚಿ ಇರುವುದಿಲ್ಲ ಸರಿಯೇ ಗಮನಿಸಿಕೊಳ್ಳಿ ಅಯ್ಯೋ ಗಾಳಿಯಲ್ಲಿ ವಾಸನೆ ಬರ್ತದೆ ಅಂತ ಹೇಳಿದ್ರೆ ಗಾಳಿಯ ವಾಸನೆಯ ಅಲ್ಲ ಇನ್ನೊಂದು ಯಾವುದೋ ವಸ್ತುವಿನ ವಾಸನೆ ಅದರೊಟ್ಟಿಗೆ ಸೇರಿಕೊಂಡು ನಮಗೆ ಗಾಳಿಯಲ್ಲಿ ಬರುದಷ್ಟೇ ಅದು ಗಾಳಿಯ ವಾಸನೆ ಅಲ್ಲ ಗಾಳಿಗೆ ಕೂಡ ಬಣ್ಣ ಇಲ್ಲ ಏ ಹೊಗೆ ಹೋಗ್ತಾ ಅಲ್ಲಿ ಮೇಲೆ ಹೋಗ್ತಾ ಉಂಟು ಒಂಥರ ಕಪ್ಪು ಎಲ್ಲ ಶೇಡ್ ಎಲ್ಲ ಬರ್ತಾವಂಟು ಹೇಳಿದರೆ ಅದು ಆ ವಸ್ತುವಿದು ಗಾಳಿದು ಅಲ್ಲ ಅದ ಕಾರಣ ನೆನಪಿಟ್ಕೊಳ್ಳಿ ವಾಯು ಕಣ್ಣಿಗೆ ಕಾಣಿಸೋದಿಲ್ಲ ವಾಯುವಿಗೆ ತನ್ನದೇ ಆದಂತಹ ವಾಸನೆ ಬಣ್ಣ ರುಚಿ ಇಲ್ಲ ಗೊತ್ತಾಯ್ತಲ್ವಾ ಸರಿ ಈಗ ವಾಯುವಿನ ಲಕ್ಷಣಗಳು ಯಾವುದೆಲ್ಲ ಅಂತ ಹೇಳಿ ನಾವು ಅರ್ಥ ಮಾಡಿಕೊಳ್ಬೇಕು ಅರ್ಥ ಮಾಡಿಕೊಳ್ಳಿಕ್ಕೆ ಇಲ್ಲಿ ಪ್ರಯೋಗಗಳನ್ನು ಕೊಟ್ಟಿದ್ದೇನೆ ಚೆನ್ನಾಗಿ ಪ್ರಯೋಗಗಳನ್ನು ನೋಡಿ ಆಗ ಅರ್ಥ ಆಗ್ತದೆ ಇಲ್ಲದಿದ್ದರೆ ಆಮೇಲೆ ನಾನು ನಿಮಗೆ ಅದನ್ನು ಏನು ಅಂತ ಹೇಳ್ತೇನೆ ಒಂದು ಬೌಲ್ ತಗೊಂಡಿದ್ದಾರೆ ನೋಡಿ ಬೌಲಲ್ಲಿ ಎದ್ದು ತಗೊಂಡಿದ್ದಾರೆ ಎಸ್ ಫುಲ್ಲಾಗಿ ನೀರು ತಗೊಂಡಿದ್ದಾರೆ ಆಲ್ಮೋಸ್ಟ್ ಮುಕ್ಕಾಲು ವರ್ಷ ನೀರು ಉಂಟದರಲ್ಲಿ ಆಮೇಲೆ ಒಂದು ಪೇಪರ್ ತೊಗೊಳ್ಳಿ ಪೇಪರನ್ನು ಮಡಚಿ ಚೆನ್ನಾಗಿ ಮಡ್ಚಿ ಆ ಗ್ಲಾಸಿನ ತಳಭಾಗಕ್ಕೆ ಅಂಟಿಸ್ಬೇಕು ಅದನ್ನ ಒತ್ತಿ ಇಟ್ಟರೆ ಆಯಿತು ನೋಡಿದರೆ ಹೇಗೆ ಒತ್ತಿ ಇದ್ದಾರೆ ಅಂತ ಹೇಳಿ ಆಮೇಲೆ ಏನು ಮಾಡಬೇಕು ಹಾಂ ಆ ಬೌಲ್ನ ಒಳಗೆ ನಿಧಾನವಾಗಿ ಗ್ಲಾಸನ್ನು ತಳಭಾಗಕ್ಕೆ ಟಚ್ ಆಗುವಾಗಿ ಇಟ್ಕೊಳ್ಬೇಕು ಹಾಗೆ ಒಂದು ಸ್ವಲ್ಪ ಹೊತ್ತು ಇಟ್ಕೊಳ್ಳಿ ತೆಗೆದು ನೋಡಿ ಏನು ಏನು ಅಂತ ಹೇಳಿ ಗೊತ್ತಾಗ್ತದೆ ಯಾಕೆ ಇದನ್ನು ಮಾಡಿದ್ವಿ ಅದು ಈಗ ನಿಮಗೆ ಗೊತ್ತಾಗ್ತದೆ ಈಗ ಏನು ಮಾಡಬೇಕು ಅಂತ ಹೇಳಿದರೆ ಪೇಪರನ್ನು ತೆಗೀರಿ ಓಪನ್ ಮಾಡಿ ಏನಾಗಬೇಕು ನಾವು ನೀರಿಗೆ ಹಾಕಿದ್ದೇವೆ ಏನಾಗಬೇಕು ಅರೆ ಮ್ಯಾಜಿಕ್ ಆಗಿದೆ ಇಲ್ಲಿ ಒದ್ದೆ ಆಗಲೇ ಇಲ್ಲ ಅಲ್ವಾ ಒದ್ದೆ ಆಗಬೇಕಿತ್ತಲ್ವ ನೀರಿಗೆ ಹಾಕಿದ್ದು ಯಾಕೆ ಇದು ಆಗಲಿಲ್ಲ ಪ್ರಶ್ನೆ ಬಂತು ಅಲ್ವಾ ಹಾಂ ಯಾಕೆ ಅಂತ ಹೇಳಿ ನಾನು ಮತ್ತೆ ಹೇಳ್ತೇನೆ ಆಗ್ಬೋದಾ ಸರಿ ಈಗ ಎರಡನೇ ಪ್ರಯೋಗವನ್ನು ನೋಡುವ ಚಿತ್ರದಲ್ಲಿ ಕಾಣ್ತಾ ಇರುವ ಹಾಗೆ ನೀವು ಜೋಡಣೆಯನ್ನು ಮಾಡಬೇಕು ಏನು ಮಾಡಬೇಕು ಒಂದು ಉದ್ದದ ಸ್ಟ್ಯಾಂಡ್ ಇಟ್ಕೊಳ್ಬೇಕು ಆಮೇಲೆ ಅದಕ್ಕೆ ಇನ್ನೊಂದು ಅಡ್ಡಕ್ಕೆ ಒಂದು ಕೋಲನ್ನು ಫಿಕ್ಸ್ ಮಾಡಬೇಕು ಅದು ಆಚೆ ಚಾಲಡ್ಬಾರ್ದು ಸ್ಟ್ರೈಟಾಗಿ ನಿಂತಿರಬೇಕು ಆಮೇಲೆ ಎರಡು ಬೆಲೂನನ್ನು ತಗೊಳ್ಳಿ ತಗೊಂಡು ಅದನ್ನು ಊದಿ ದೊಡ್ಡದು ಮಾಡಿ ಅದಕ್ಕೆ ದಾರವನ್ನು ಸಿಕ್ಕಿಸಿ ಹಾಗೆ ಇಡಿ ಆಮೇಲೆ ಕ್ಯಾಂಡಲ್ ತಗೊಂಡು ಬಂದು ಏನಾಯ್ತು ಒಂದು ಓಡ್ದೋಯಿತು ಆಗ ನೋಡಿದ್ರೆ ಬೆಲೂನ್ ಏನಾಯಿತು ಅಂತ ಹೇಳಿ ಅದು ಕೆಳಗೆ ಬಾಗಿ ಬಿದ್ದೋದದು ಯಾಕೆ ಭಾರಕ್ಕೆ ಅಲ್ವಾ ಒಂದು ಒಡೆದೋದ ಕುಳಿ ಇದು ಭಾರ ಆಗ್ತದೆ ಅದು ಕೆಳಗೆ ಬರ್ತದೆ ಹಾಗೆ ಅದು ಬಿದ್ದೋದದು ಈಗ ಅದು ಏನು ಅಂತ ಹೇಳಿ ಅರ್ಥ ಆಯಿತಾ ಎಲ್ಲ ಪ್ರಶ್ನೆಗಳು ಮನಸ್ಸಲ್ಲಿ ಇರಲಿ ನಾನು ಮತ್ತೆ ಲಾಸ್ಟಿಗೆ ಉತ್ತರ ಹೇಳ್ತೇನೆ ಈಗ ಈ ಪ್ರಯೋಗವನ್ನು ನೋಡುವ ಕ್ಯಾಂಡ್ ಉರಿಸಿ ಅದರ ಮೇಲೆ ಗ್ಲಾಸನ್ನು ಮುಚ್ಚಿ ಅಬ್ಸರ್ವ್ ಮಾಡಿ ಎಸ್ ಇಲ್ಲಿ ಕೂಡ ಒಂದು ಮ್ಯಾಜಿಕ್ ಆಯಿತು ಅಲ್ವಾ ನಂದಿ ಹೋಯಿತು ಯಾಕೆ ನಂದಿ ಹೋಗಬೇಕು ನೀವು ನೋಡಲಿಲ್ವಾ ಗಾಳಿ ಬಂದಾಗ ನಂದದ ಹಾಗೆ ಗ್ಲಾಸನ್ನೆಲ್ಲ ಸೈಡಿಗೆ ಇಡ್ತಾರೆ ನೋಡಲಿಲ್ವ ನೀವು ಮನೆಯಲ್ಲಿ ತುಳಸಿ ಇಡೋದು ಹಾಗಾದರೆ ಇಲ್ಲಿ ಗ್ಲಾಸಲ್ಲಿ ಕ್ಯಾಂಡ ಗ್ಲಾಸ್ನೊಳಗೆ ಇಟ್ಟ ಕೂಡಲೇ ಯಾಕೆ ನಂದಿ ಹೋಯಿತು ಎಲ್ಲ ಪ್ರಶ್ನೆಗಳು ಬಂದಿದೆ ಸರಿ ಅದಕ್ಕೆ ಉತ್ತರವನ್ನು ನಾನು ಈಗ ಹೇಳ್ತೇನೆ ವಾಯುವಿಗೆ ತೂಕವಿದೆ ಎರಡನೇ ಪ್ರಯೋಗ ನೆನಪು ನನಗೆ ಹಾಂ ಆ ಬೆಲೂನನ್ನು ಒಂದನ್ನು ಒಡೆದ ಕೂಡಲೇ ಇನ್ನೊಂದು ಏನಾಯಿತು ಅದು ಸ್ಟ್ರೇಟಾಗಿ ಇಟ್ಕೊಂಡಿತ್ತು ಅಲ್ವಾ ಅದೇನಾಯಿತು ಒಂದು ಒಂದು ಸೈಡಿಗೆ ಬಾಗಿತ್ತು ಯಾಕೆ ಹಾಗೆ ಬಾಗೋದು ನೀವು ತೂಕ ಮಾಡುವಾಗೆಲ್ಲ ನೋಡಲಿಲ್ವಾ ಹೌದು ಯಾವ ವಸ್ತು ಭಾರ ಇರ್ತದೋ ಅದು ಕೆಳಗೆ ಬರ್ತದೆ ಅಂದರೆ ಪ್ರತಿಯೊಂದು ವಸ್ತುವಿಗೆ ಕೂಡ ತೂಕ ಇರ್ತದೆ ಅದೇ ರೀತಿ ವಾಯುವಿಗೆ ಕೂಡ ತೂಕ ಉಂಟು ಹಾಗೆ ತೂಕ ಇದ್ದ ಕಾರಣ ಅದು ಕೆಳಗೆ ಬಂದದ್ದು ಅಲ್ಲಿ ಬಯಲು ನಾನು ಒಡೆದ ಅಂತ ಹೇಳಿದರೆ ಅಲ್ಲಿ ಏನು ಕೂಡ ಇಲ್ಲ ಅಲ್ವಾ ಆದ ಕಾರಣ ಅದಕ್ಕೆ ವಾಯುವಿಗೆ ಅದರದ್ದೇ ತೂಕ ಇರ್ತದೆ ಆದ ಕಾರಣ ಅದು ಕೆಳಗೆ ಬಂತು ಇಲ್ಲದೇ ಕೆಳಗೆ ಬರ್ತಿದ್ದ ತೂಕ ಇಲ್ಲ ಅಂತೇಳಿ ಆದರೆ ಖಂಡಿತ ಬರ್ತಾ ಇರಲಿಲ್ಲ ಎರಡನೇದು ವಾಯು ಸ್ಥಳವನ್ನು ಆಕ್ರಮಿಸ್ತದೆ ಇದು ಫಸ್ಟ್ ಪ್ರಯೋಗ ನೆನಪು ಮಾಡಿಕೊಳ್ಳಿ ಒದ್ದೆ ಆಗಲೇ ಇಲ್ಲ ಪೇಪರ್ ಅಲ್ವಾ ನಾವೇನು ಅಂದ್ಕೊಂಡಿರ್ತೇವೆ ಗ್ಲಾಸನ್ನು ಗ್ಲಾಸ್ನ ಒಳಗೆ ಪೇಪರನ್ನು ಇಟ್ಟು ಹೀಗೆ ಮುಚ್ಚಿದ ಕೂಡಲೇ ನೀರದರ ಒಳಗೆ ಹೋಗಿ ಒದ್ದೆ ಆಗ್ತದೆ ಅಂತ ಇಟ್ಕೊಳ್ತೇವೆ ನಾವು ಆ ಗ್ಲಾಸ್ನೊಳಗೆ ಪೇಪರ್ ಮಾತ್ರ ಉಂಟು ಉಳಿದ ಭಾಗ ಖಾಲಿ ಅಂತ ಹೇಳಿ ಯೋಚನೆ ಮಾಡಿರ್ತೇವೆ ಅದರಲ್ಲಿ ಮಕ್ಕಳೇ ನೆನಪಿಟ್ಕೊಳ್ಳಿ ಖಾಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಈಗ ಖಾಲಿ ಬಾಟಲ್ ಆದರೂ ಕೂಡ ಅದು ಆ್ಯಕ್ಚುಲಿ ಖಾಲಿ ಅಲ್ಲ ಅದರ ಒಳಗೆ ಗಾಳಿ ಇರ್ತದೆ ಹಾಗೆ ಗ್ಲಾಸಲ್ಲಿ ಕೂಡ ಗಾಳಿ ಇರ್ತದೆ ಆಗ ಗ್ಲಾಸನ್ನು ಹೀಗೆ ಮುಚ್ಚಿದ ಕೂಡಲೇ ಕೆಳಗೆ ತಳಭಾಗಕ್ಕೆ ಹೋಗಿ ನಿಲ್ಸಿದ್ರಲ್ವಾ ಆಗ ಏನಾಯ್ತು ಆಗ ಅಲ್ಲಿ ಗಾಳಿ ಇತ್ತು ನೀರು ಒಳಗೆ ಹೋದನ್ನು ಅಬ್ಸರ್ವ್ ಮಾಡಿದ್ರೆ ನೀವು ನೀರು ಒಳಗೆ ಹೋಗಲಿಲ್ಲ ನೀರು ಒಳಗೆ ಹೋಗದಿರೋದಕ್ಕೆ ಕಾರಣ ಏನು ಆ ಪ್ಲೇಸಲ್ಲಿ ಗಾಳಿ ಇತ್ತು ಗಾಳಿಯನ್ನು ದೂಡಿ ಅದಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾದರೆ ಚಂಡಿ ಆಗೋದೇ ಇಲ್ವಾ ಕೇಳಿದರೆ ಒದ್ದೆ ಆಗ್ತದೆ ಪೇಪರ್ ಯಾವಾಗ ಕೇಳಿದರೆ ನೀವು ಗ್ಲಾಸನ್ನು ಹೀಗೆ ಒತ್ತಿ ಹಿಡಿದಿದ್ದೀರ ಅದನ್ನು ಸ್ವಲ್ಪ ಓಪನ್ ಮಾಡಿ ನೋಡಿ ಆಗ ಗುಳ್ಳೆಗಳು ಹೋಗೋದು ಕಾಣ್ತದೆ ಅಂದರೆ ಏನರ್ಥ ಗುಳ್ಳೆಗಳು ಹೋಗ್ತಾ ಉಂಟು ಅಂತ ಹೇಳಿದರೆ ಆ ಪ್ಲೇಸಲ್ಲಿ ನೀವು ಓರೆ ಮಾಡಿದಷ್ಟು ಇದ್ದಂಥ ಗಾಳಿ ಹೊರಗೆ ಹೋಗ್ತಾ ಉಂಟು ಗಾಳಿ ಹೊರಗೆ ಹೋದ ಕೂಡಲೇ ಆ ಭಾಗಕ್ಕೆ ನೀರು ಸೇರಿಕೊಡ್ತದೆ ಆಗ ಆ ಪೇಪರು ಒದ್ದೆ ಆಗ್ಬೋದು ಸುಲಭ ಉಂಟಲ್ವ ಪ್ರಯೋಗ ಮನೇಲಿ ಒಮ್ಮೆ ಮಾಡಿ ನೋಡಿ ನಿಮಗೆ ಚೆನ್ನಾಗಿ ಅರ್ಥ ಆಗ್ತದೆ ಎಲ್ಲರೂ ಕೂಡ ಮಾಡ್ಬೋದು ಮನೆಯಲ್ಲಿ ಆರಾಮವಾಗಿ ಮಾಡ್ಬೋದು ಅರ್ಥ ಆಯ್ತಾ ಇದು ವಾಯು ಸ್ಥಳವನ್ನು ಆಕ್ರಮಿಸ್ತದೆ ಆಮೇಲೆ ವಸ್ತುಗಳು ಉರಿಯಲು ಸಹಾಯ ಮಾಡ್ತದೆ ಇದು ಮೂರನೇ ಪ್ರಯೋಗ ವಸ್ತುಗಳು ಉರಿಯಲು ಸಹಾಯ ಮಾಡ್ತದೆ ಉರಿತಾ ಇತ್ತು ಆಮೇಲೆ ಅದಕ್ಕೊಂದು ಗ್ಲಾಸನ್ನು ಮುಚ್ಚಿದ್ವಿ ಸ್ವಲ್ಪ ಹೊತ್ತು ಉರಿತು ಆಮೇಲೆ ನಂದಿ ಹೋಯಿತು ಯಾಕೆ ನಂದಿ ಹೋಯಿತು ಅಂತ ಹೇಳಿದರೆ ಆ ಗ್ಲಾಸಿನ ಒಳಗೆ ಎಷ್ಟು ಗಾಳಿ ಇತ್ತೋ ಅಷ್ಟು ಗಾಳಿಯನ್ನು ಉಪಯೋಗಿಸಿಕೊಂಡು ಕ್ಯಾಂಡಲ್ ಉರಿತದೆ ಆ ಗ್ಲಾಸಲ್ಲಿ ಯಾವಾಗ ಗಾಳಿ ಖಾಲಿ ಆಗ್ತದೋ ಅದಕ್ಕೆ ಉರಿಲಿಕ್ಕೆ ಬೇಕಾದಂತಹ ಸಹಾಯ ಮಾಡುವಂಥ ವಸ್ತುಗಳು ಯಾವುದೂ ಇಲ್ಲ ಅದ ಕಾರಣ ಅದು ನಂದಿ ಹೋಗ್ತದೆ ನೆನಪಿಟ್ಕೊಳ್ಳಿ ಒಂದು ವಸ್ತು ಉರಿಬೇಕು ಅಂತ ಹೇಳಿ ಆದರೆ ವಾಯು ಬೇಕು ವಾಯು ಯಾವಾಗಲೂ ಸ್ಥಳವನ್ನು ಆಕ್ರಮಿಸಿಯೇ ಇರ್ತದೆ ನಮಗದು ಕೆಲವೊಂದು ಸಲ ಗೊತ್ತಾಗೋದಿಲ್ಲ ಅಷ್ಟೇ ಆಮೇಲೆ ವಾಯುವಿಗೆ ತೂಕವಿದೆ ಇದು ವಾಯುವಿನ ಲಕ್ಷಣಗಳು ಗೊತ್ತಾಯ್ತಲ್ವಾ ಈ ಪ್ರಯೋಗಗಳನ್ನು ಮನೆಯಲ್ಲಿ ಮಾಡಿ ನೋಡಿ ಮಕ್ಕಳೇ ಸಣ್ಣ ಸಣ್ಣ ಪ್ರಯೋಗಗಳು ಮನೇಲಿ ಯಾರ್ದಾರ ಜೊತೆಯಲ್ಲಿ ದೊಡ್ಡವರ ಹೆಲ್ಪ್ ತಗೊಳ್ಳಿ ತಗೊಂಡು ಪ್ರಯೋಗಗಳನ್ನು ಮಾಡಿ ನೋಡಿ ಆಮೇಲೆ ನಾವು ಪ್ರಯೋಗಗಳನ್ನು ಮಾಡ್ತೇವಲ್ವಾ ಹಾಗೆ ಇದನ್ನು ಮಾಡಿ ಕಲಿತಾಗ ಅದು ಯಾವತ್ತೂ ಮರ್ತೋಗೋದಿಲ್ಲ ಚೆನ್ನಾಗಿ ನೆನಪಿರ್ತದೆ ಅದ ಕಾರಣ ಪ್ರಯೋಗಗಳನ್ನು ಮಾಡಿ ಮನೆಯಲ್ಲಿ ನಿಮಗಿದು ತಿಳಿದಿರಲಿ ಏನು ತಿಳಿದಿರಬೇಕು ವಾಯು ಚಲಿಸಲು ಪ್ರಾರಂಭವಾದಾಗ ಅದನ್ನು ಗಾಳಿ ಎನ್ನುತ್ತೇವೆ ಹೊಸ ವಿಷಯ ಅಲ್ವಾ ವಾಯು ಯಾವಾಗ ಅದು ಚಲಿಸ್ತದೋ ಯಾವಾಗ ಅದರ ಮೂಮೆಂಟ್ ಆಗ್ತದೋ ಅದನ್ನು ನಾವು ಗಾಳಿ ಅಂತ ಹೇಳಿ ಕರಿತೇವೆ ಅಂತ ಹೇಳಿ ಈಗ ವಾಯುವಿನ ಲಕ್ಷಣಗಳು ಗೊತ್ತಾದ ನಂತರ ಅದು ಅದರಿಂದ ಏನೆಲ್ಲ ಉಪಯೋಗಗಳು ನಮಗೆ ಗೊತ್ತು ಅಲ್ವಾ ಜನ್ರಲ್ ಆಗಿ ಎಲ್ಲರಿಗೂ ಗೊತ್ತು ಆದರೂ ಕೂಡ ಪುನಃ ಒಮ್ಮೆ ನೆನಪು ಮಾಡಿಕೊಳ್ಳುವ ಬನ್ನಿ ಸಸ್ಯಗಳಿಗೆ ಮತ್ತು ಪ್ರಾಣಿಗಳಿಗೆ ಒಟ್ಟಾರೆಯಾಗಿ ಜೀವಿಗಳಿಗೆ ಬದುಕಲಿಕ್ಕೆ ವಾಯು ಬೇಕು ಹೌದಲ್ವಾ ಇಲ್ಲದಿದ್ದರೆ ಇವತ್ತು ಇಲ್ಲ ಹಕ್ಕಿಗಳಿಗೆ ಹಾರಾಡಲು ಹೌದು ಅವ್ರು ರೆಕ್ಕೆಯನ್ನು ಬಡಿಯುವಾಗ ಅಲ್ಲಿ ಗಾಳಿ ಇದ್ದರೆ ಮಾತ್ರ ಅವುಗಳು ಮುಂದೆ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಸೈಕಲ್ನ ಟಯರ್ ಬಲೂನು ಬಾಲ್ಗಳು ಮುಂತಾದವುಗಳಿಗೆ ಗಾಳಿಯನ್ನು ತುಂಬುತ್ತೇವೆ ಗಾಳಿ ತುಂಬಿದಾಗ ಮಾತ್ರ ಅವುಗಳು ನಿಮಗೆ ಹೆಚ್ಚು ಉಪಯೋಗಕ್ಕೆ ಬರ್ತದೆ ಇಲ್ಲದಿದ್ದರೆ ಅವುಗಳ ಉಪಯೋಗ ಕಡಿಮೆ ಆಗ್ತದೆ ವಸ್ತುಗಳು ಉರಿಯಲು ಸಹಾಯ ಮಾಡ್ತದೆ ನಾವೀಗ ಆಲ್ರೆಡಿ ಕಲ್ತಿದ್ದೇವೆ ಅಲ್ವಾ ಗಾಳಿಯಿಂದಾಗಿಯೇ ವಿಮಾನ ಗಾಳಿಪಟ ಹಡಗುಗಳ ಚಲನೆ ಸಾಧ್ಯವಾಗ್ತದೆ ಹೌದು ಗಾಳಿ ಇಲ್ಲದಿದ್ದರೆ ಗಾಳಿಪಟ ಮೇಲೆ ಹಾರೋದೇ ಇಲ್ಲ ಹೌದಾ ಹಡಗುಗಳು ಹಿಂದಿನ ಕಾಲದಲ್ಲಿ ಹಡಗುಗಳು ಅವುಗಳು ಗಾಳಿಯನ್ನು ಯೂಸ್ ಮಾಡಿಕೊಂಡೇ ಮುಂದೆ ಮುಂದೆ ಹೋಗ್ತಾ ಇತ್ತು ಇದೆಲ್ಲ ವಾಯುವಿನ ಉಪಯೋಗಗಳು ಈಗ ವಾಯುವಿನ ಉಪಯೋಗಗಳು ಕೂಡ ಗೊತ್ತಾದ ನಂತರ ವಾಯುವಿಂದ ಇಷ್ಟೆಲ್ಲ ಉಪಯೋಗ ಇರುವಾಗ ನಾವು ವಾಯುವನ್ನು ಏನು ಮಾಡಬೇಕು ಮಾಲಿನ್ಯ ಮಾಡಬಾರ್ದು ಅಂದರೆ ಗಲೀಜು ಮಾಡಬಾರ್ದು ವಾಯುವನ್ನು ಗಲೀಜು ಮಾಡ್ತೇವೆ ಖಂಡಿತವಾಗಿ ಮಾಡ್ತಾ ಇದ್ದೇವೆ ನಾವು ಅದನ್ನ ಈಗ ಅರ್ಥ ಮಾಡಿಕೊಳ್ಳುವಣ ವಾಯು ಮಾಲಿನ್ಯ ಮಾಲಿನ್ಯ ಹೇಳಿದರೆ ಏನು ಅದನ್ನು ಫಸ್ಟು ತಿಳ್ಕೊಳ್ವಾ ಪರಿಸರಕ್ಕೆ ಹಾನಿ ಮಾಡುವ ವಸ್ತುಗಳು ಪರಿಸರಕ್ಕೆ ಬಿಡುಗಡೆಯಾಗುವುದನ್ನು ಮಾಲಿನ್ಯ ಎನ್ನುವರು ಅರ್ಥ ಆಯ್ತಾ ಯಾವುದೇ ಒಂದು ವಸ್ತು ನಮ್ಮ ಸುತ್ತಲಿನ ಪರಿಸರಕ್ಕೆ ಅದು ಹಾನಿ ಮಾಡ್ತಾ ಉಂಟು ಅಂತ ಹೇಳಿದರೆ ಅದನ್ನು ನಾವು ಮಾಲಿನ್ಯ ಅಂತ ಹೇಳಿ ಕರಿತೇವೆ ಗೊತ್ತಾಯ್ತಲ್ವಾ ಯಾವುದೇ ಇರ್ಬೋದು ನೀವು ಕಸ ಕಡ್ಡಿ ಇರ್ಬೋದು ಅಥವಾ ಗಾಳಿಯನ್ನು ಹಾಳು ಮಾಡುವಂಥ ಯಾವುದೋ ಒಂದು ವಸ್ತು ಇರ್ಬೋದು ನೀರನ್ನು ಹಾಳು ಮಾಡುವಂಥದ್ದು ಇರ್ಬೋದು ಮಣ್ಣನ್ನು ಹಾಳು ಮಾಡಲಿಕ್ಕಿರ್ಬೋದು ಯಾವುದೇ ವಸ್ತುವನ್ನು ನಾವು ಹಾಳು ಮಾಡಲಿಕ್ಕೆ ಅಥವಾ ಬೇಕು ಅಂತಲ್ಲ ಗೊತ್ತಿದ್ದು ಗೊತ್ತಿಲ್ಲದೆ ಕೂಡ ಕೆಲವೊಂದು ಸಲ ಆಗ್ತದೆ ಆ ರೀತಿ ನಮ್ಮ ಸುತ್ತಲಿನ ಪರಿಸರ ಹಾಳಾಗಲಿಕ್ಕೆ ಕಾರಣ ಆಗುವಂಥ ವಸ್ತುಗಳನ್ನು ನಾವು ಮಾಲಿನ್ಯ ಅಂತ ಹೇಳಿ ಕರಿತೇವೆ ನಾವಿವತ್ತು ಕಲಿಲಿಕ್ಕಿರೋದು ವಾಯು ಮಾಲಿನ್ಯ ಅಲ್ವಾ ಹಾಗಾದರೆ ವಾಯು ಮಾಲಿನ್ಯ ಹೇಳಿದರೆ ಏನು ಮನುಷ್ಯರಿಗೆ ಅಥವಾ ಇತರ ಜೀವಿಗಳಿಗೆ ಹಾನಿ ಉಂಟು ಮಾಡುವ ರಾಸಾಯನಿಕ ಧೂಳು ಸೂಕ್ಷ್ಮ ಜೀವಿಗಳು ವಾಯುವನ್ನು ಸೇರುವುದೇ ವಾಯುಮಾಲಿನ್ಯ ನೆನ್ ಅರ್ಥ ಆಯಿತಾ ನಮಗೆ ನಾವು ಮಾತ್ರ ಅಲ್ಲ ಬೇರೆ ಬೇರೆ ಜೀವಿಗಳು ಇದ್ದಾವೆ ಅಲ್ವಾ ಪರಿಸರದಲ್ಲಿ ಅವುಗಳಿಗೆ ಹಾನಿ ಉಂಟು ಮಾಡುವಂತಹ ರಾಸಾಯನಿಕಗಳು ಧೂಳು ಸೂಕ್ಷ್ಮ ಜೀವಿಗಳು ವಾಯುವನ್ನು ಸೇರುವುದೇ ವಾಯುಮಾಲಿನ್ಯ ಗಾಳಿಯನ್ನು ಸೇರುವಂತಹ ಬೇಡದೇ ಇರುವಂತಹ ವಸ್ತುಗಳಿಂದ ವಾಯುಮಾಲಿನ್ಯ ಉಂಟಾಗ್ತದೆ ವಾಯುಮಾಲಿನ್ಯ ಹೇಳಿದರೆ ಇನ್ನೊಂದಾಗ ಗೊತ್ತಾಯ್ತಲ್ವಾ ಸರಿ ಹಾಗಾದರೆ ಈಗ ನಾವು ವಾಯುಮಾಲಿನ್ಯ ಹೇಗೆ ಉಂಟಾಗ್ತದೆ ಮತ್ತು ಅದರ ಪರಿಣಾಮಗಳು ಅದನ್ನು ಒಂದು ವಿಡಿಯೋದ ಮೂಲಕ ತಿಳ್ಕೊಳ್ತಾ ಹೋಗುವ ಇಲ್ಲಿ ವೀಡಿಯೋದಲ್ಲಿ ಏನುಂಟು ಅಂತೇಳಿ ಫಸ್ಟಿಗೆ ನಾನು ಹೇಳ್ತೇನೆ ನಿಮಗೆ ಆಯ್ತಾ ಒಬ್ಬ ಹುಡುಗ ಅವನು ಸುಮ್ಮನೆ ಹೋಗ್ತಾ ಇದ್ದಾನೆ ಸೈಕಲಲ್ಲಿ ಹೋಗ್ತಾ ಇದ್ದಾನೆ ಸುತ್ತಮುತ್ತಲಿನ ಪರಿಸರ ವೀಕ್ಷಣೆಯನ್ನು ಮಾಡ್ತಾ ಇದ್ದಾನೆ ಪರಿಸರ ವೀಕ್ಷಣೆ ಮಾಡುವಾಗ ಅವನು ಏನೇನನ್ನ ಗಮನಿಸಿದ ಬನ್ನಿ ತಿಳ್ಕೊಳ್ಳುವ ಪರಿಸರದ ವೀಕ್ಷಣೆಯನ್ನು ಮಾಡ್ತಾ ಹೋಗ್ತಾನೆ ಆಗ ಅವನು ಪರಿಸರವನ್ನು ಅದರ ಸೌಂದರ್ಯವನ್ನು ಆಸ್ವಾದಿಸ್ತಾ ಇದ್ದಾಗ ಅವನು ಏನು ಗಮನಿಸ್ತಾನೆ ಅಂತ ಹೇಳಿದರೆ ಬೇರೆ ಬೇರೆ ಮೂಲಗಳಿಂದ ಅದು ವಿಮಾನ ಅಂತ ಹೇಳಿ ಅಲ್ಲಿ ಸಾಂಕೇತಿಕವಾಗಿ ತೋರಿಸಿದ್ದು ಬೇರೆ ಬೇರೆ ಮೂಲಗಳಿಂದ ಅದು ವಾಹನ ಇರ್ಬೋದು ಜೀವಿಗಳಿರ್ಬೋದು ಕಾರ್ಬನ್ ಡೈಆಕ್ಸೈಡ್ ಹೇಳುವಂತಹ ಅನಿಲ ವಾತಾವರಣಕ್ಕೆ ಬಿಡುಗಡೆ ಆಗ್ತದೆ ಮರಗಳು ಹೆಚ್ಚು ಹೆಚ್ಚು ಇದ್ದಾಗ ಅವುಗಳು ಏನು ಮಾಡ್ತವೆ ಅಂತ ಹೇಳಿದರೆ ಆ ಕಾರ್ಬನ್ ಡೈಆಕ್ಸೈಡನ್ನು ಸಸ್ಯಗಳು ಯಾಕೆ ಉಪಯೋಗಿಸ್ತವೆ ನೆನಪು ಮಾಡಿಕೊಳ್ಳಿ ವೆರಿ ಗುಡ್ ಆಹಾರವನ್ನು ತಯಾರಿಸಲಿಕ್ಕೆ ಅಲ್ವಾ ಹಾಗೆ ಅವುಗಳು ಹೀರಿಕೊಳ್ತಾ ಇದ್ವು ಅದರ ಬದಲಾಗಿ ನಮಗೆಲ್ಲರಿಗೂ ಕೂಡ ಉಪಯೋಗ ಆಗುವಂತಹ ಯಾವುದನ್ನು ವಾತಾವರಣಕ್ಕೆ ಬಿಡುಗಡೆ ಮಾಡ್ತಾ ಇದ್ರು ಓಟು ಅಂದರೆ ಆಕ್ಸಿಜನ್ ಅಂತ ಹೇಳಿ ಅರ್ಥ ಆಕ್ಸಿಜನನ್ನು ಬಿಡುಗಡೆ ಮಾಡ್ತಾ ಆದರೆ ನಾವೇನು ಮಾಡಿದ್ವಿ ನಮ್ಮ ಬೇರೆ ಬೇರೆ ಉದ್ದೇಶಗಳಿಗೋಸ್ಕರ ನಾವು ಮರಗಳನ್ನು ಕಡಿಲಿಕ್ಕೆ ಶುರು ಮಾಡಿದ್ವಿ ಮರಗಳೆಲ್ಲ ಕಡಿದು ಕಡಿದು ನಾವಲ್ಲಿ ಬಿಲ್ಡಿಂಗ್ಗಳನ್ನು ಬೇರೆ ಬೇರೆ ಕೆಲಸಗಳನ್ನು ಮಾಡಿದ್ವಿ ಅದರಿಂದ ಏನಾಯಿತು ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಳ್ಳಲಿಕ್ಕೆ ಅದು ನಮಗೆ ಬೇಡದೇ ಇರುವಂತಹ ಅನಿಲ ಅದನ್ನು ಹೀರಿಕೊಳ್ಳಲಿಕ್ಕೆ ಮರಗಳಿಲ್ಲ ಮರಗಳಿಲ್ಲ ಅಂತ ಹೇಳಿದರೆ ಕಾರ್ಬನ್ ಡೈಆಕ್ಸೈಡ್ ಎಲ್ಲಿರ್ತದೆ ವಾತಾವರಣದಲ್ಲೇ ಇರ್ತದೆ ಆ ವಾತಾವರಣದಲ್ಲಿ ಒಂದು ಲೆಕ್ಕಕ್ಕಿಂತ ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ಇದ್ದರೆ ಅದರಿಂದ ತೊಂದರೆ ಉಂಟಾಗೋದು ಜೀವಿಗಳಿಗೆ ಪುನಃ ಜೀವಿಗಳಿಗೆ ತೊಂದರೆ ಉಂಟಾಗ್ತದೆ ಸರಿ ಮತ್ತೇನೋ ಅಬ್ಸರ್ವ್ ಮಾಡಿದಾಗ ನೋಡಿ ಮಕ್ಕಳೇ ನಾವಿಲ್ಲಿ ತನಕ ನೋಡಿದ್ದು ವಾಯು ಮಾಲಿನ್ಯ ಯಾವೆಲ್ಲ ರೀತಿಯಿಂದ ಉಂಟಾಗ್ತದೆ ಅಂತ ಹೇಳಿ ಮರಗಳನ್ನು ಹೆಚ್ಚು ಹೆಚ್ಚು ಕಡಿಯೋದ್ರಿಂದ ವಾಯು ಮಾಲಿನ್ಯ ಕೂಡ ಶುರುವಾಯಿತು ಅಲ್ವಾ ಅಲ್ಲಿಂದ ಶುರುವಾದದ್ದು ಆಮೇಲೆ ನಾವು ಕಟ್ಟಿಗೆಗಳನ್ನು ಉರಿಸ್ತೇವೆ ಅದರಿಂದ ಕೂಡ ಹೊಗೆ ನಾವು ನೋಡ್ತೀವಲ್ವಾ ಅದು ವಾತಾವರಣಕ್ಕೆ ಬಿಡುಗಡೆ ಆಗ್ತದೆ ಆಮೇಲೆ ಇಂಧನಗಳ ದಹಿಸುವಿಕೆಯಿಂದ ನೋಡಿದ್ರೆ ನೀವು ಕೆಲವೊಂದು ಸಲ ನಿಮ್ಮ ಗಾಡಿಯಲ್ಲೆಲ್ಲ ಎಷ್ಟು ಹೊಗೆ ಹೋಗ್ತದೆ ಅಂತ ಹೇಳಿ ಹೌದು ಅವುಗಳಿಂದ ಕೂಡ ಆಗ್ತದೆ ಆಮೇಲೆ ಈ ಕಲ್ಲಿದ್ದಲನ್ನು ದಹಿಸುವಿಕೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲೆಲ್ಲ ಅವರು ಕಲ್ಲಿದ್ದಲನ್ನು ಬಳಸ್ತಾರೆ ಅವು ಬಿಸಿ ಮಾಡಲಿಕ್ಕೆ ಆಯಿತು ಅದು ಕಟ್ಟಿಗೆ ಹಾಗೆ ಉಪಯೋಗ ಆಗ್ತದೆ ರೈಲುಗಳಲ್ಲಿ ಕೂಡ ಹಿಂದಿನ ಕಾಲದಲ್ಲಿ ಕಲ್ಲಿದ್ದಲನ್ನು ಬಳಸ್ತಾ ಇದ್ದರು ಆದರೆ ಈಗ ಡೀಸೆಲಿನ ಡೀಸೆಲನ್ನು ಉಪಯೋಗಿಸಿಕೊಂಡು ಹೋಗುವಂತಹ ರೈಲುಗಳು ಹೆಚ್ಚು ಬಳಕೆಯಲ್ಲಿ ಉಂಟು ಆಮೇಲೆ ಈ ಕಾರ್ಖಾನೆಗಳಿಂದೆಲ್ಲ ಹೊಗೆಗಳು ಹೋಗ್ತವೆ ಈ ಎಲ್ಲ ಹೊಗೆಗಳಿಂದಾಗಿ ಕೂಡ ಏನಾಗ್ತಾ ಉಂಟು ನಮ್ಮ ವಾಯು ಮಾಲಿನ್ಯ ಆಗ್ತಾ ಉಂಟು ಮುಂದೇನನ್ನು ನಾವು ಗಮನಿಸ್ತೇನೆ ಬನ್ನಿ ನಾವು ಕೂಡ ವೀಡಿಯೋದ ಮೂಲಕ ಅದನ್ನು ಅರ್ಥ ಮಾಡಿಕೊಳ್ಳೋಣ ವಾಯು ಮಾಲಿನ್ಯ ಆಗೋದ್ರಿಂದ ಏನೇನಾಗ್ತದೆ ಅದನ್ನು ವಿಡಿಯೋದಲ್ಲಿ ನಾವೀಗಿಷ್ಟೊತ್ತು ನೋಡಿದ್ದು ಅಂದರೆ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಬರ್ತದೆ ಮಕ್ಕಳೇ ಅಸ್ತಮ ಇರ್ಬೋದು ಆಮೇಲೆ ಕೆಲವೊಂದು ಸಲ ಅದರಿಂದ ಗಂಭೀರವಾದಂತಹ ಕ್ಯಾನ್ಸರ್ ಕೂಡ ಬರ್ತದೆ ಶ್ವಾಸಕೋಶಗಳಿಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಸಮಸ್ಯೆಗಳು ಬರಲಿಕ್ಕೆ ಶುರುವಾಗ್ತದೆ ಆಮೇಲೆ ನಾವು ನಮ್ಮ ಕುಶಗೋಸ್ಕರ ಏನನ್ನ ಪಟಾಕಿಯನ್ನು ಹೊಡಿತೇವಲ್ವಾ ಮಾತಾಜಿಯವರು ವರ್ಷ ವರ್ಷ ಹೇಳ್ತಾರೆ ಆದಷ್ಟು ಕಡಿಮೆ ಮಾಡಿ ಪಟಾಕಿಗಳನ್ನು ಹೊಡಿಬೇಡಿ ಅಂತೇಳಿ ಆದರೂ ಕೂಡ ನಮ್ಮ ಮನಸ್ಸು ತಡೆಯುವುದಿಲ್ಲಪ್ಪ ನಾವು ನಮ್ಮ ಸಣ್ಣ ಮನೇಲಿ ಸಣ್ಣ ಪುಟ್ಟದನ್ನು ಉರಿಸ್ತೇವೆ ಕೆಲವೊಂದು ಕಡೆ ದೊಡ್ಡ ದೊಡ್ಡ ಪ್ರಮಾಣದಲ್ಲೆಲ್ಲ ಉರಿಸ್ತಾರಲ್ವಾ ಅದರಿಂದ ತೊಂದರೆ ಪುನಃ ನಮಗೆ ಆಗ್ತದೆ ಹೌದು ಅದರ ಜೊತೆಗೆ ಸಸ್ಯಗಳು ಬೆಳಲಿಗೆ ಕೂಡ ಆ ಅದರಿಂದ ಬಿಡುಗಡೆ ಆಗುವಂತಹ ಅನಿಲ ಉಂಟಲ್ವ ಹೊಗೆಗಳು ಉಂಟಲ್ವ ಅದು ಕಾರಣ ಆಗ್ತದೆ ಸಸ್ಯಗಳನ್ನು ಸರಿಯಾಗಿ ಬೆಳಿಗ್ಗೆ ಬಿಡುವುದಿಲ್ಲ ಮುಂದೆ ಬನ್ನಿ ಗೊತ್ತಾ ಈ ಹಳೆ ಕಾಲದ ಅತ್ಯದ್ಭುತವಾದಂತಹ ಕೆಲವೊಂದು ಕಟ್ಟಡಗಳು ಇರ್ತದೆ ತುಂಬ ಹಿಂದಿನ ವರ್ಷ ತುಂಬ ಹಿಂದಿಂದ ಇರುವಂತಹ ವಸ್ತುಗಳು ಅವುಗಳೆಲ್ಲ ಸ್ಮಾರಕಗಳು ಅಂತ ಹೇಳಿ ನಾವೇನು ಕರಿತೇವೆ ಅಥವಾ ದೇವಾಲಯಗಳಿರ್ಬೋದು ಒಟ್ಟು ನಮ್ಮ ಪರಂಪರೆಯನ್ನು ನಮ್ಮ ಭವ್ಯ ಪರಂಪರೆಯನ್ನು ನಾವು ಏನೋ ಒಂದು ಪ್ರೌಡಿಂದ ಹೇಳಿಕೊಳ್ಳೋ ಒಂದು ಹೆಮ್ಮೆಯಿಂದ ಹೇಳಿಕೊಳ್ಳುವಂತಹ ವಸ್ತುಗಳು ನಮ್ಮ ದೇಶದಲ್ಲಿ ಬೇಕಾದಷ್ಟು ಉಂಟು ಈ ವಾಯುಮಾಲಿನ್ಯ ಆಗಿ ಅವುಗಳಿಂದ ಬಿಡುಗಡೆ ಆಗುವಂತಹ ಅನಿಲಗಳು ಏನು ಮಾಡ್ತದೆ ಆ ಕಟ್ಟಡಗಳ ಮೇಲೆ ಬಿದ್ದಾಗ ಅವುಗಳು ಅದನ್ನು ಅದರ ಅಂದವನ್ನು ಹಾಳು ಮಾಡ್ತವೆ ಅಂದರೆ ಅದರ ಶೈನಿಂಗಿಂದರೆ ಶೈನಿಂಗ್ ಕಡಿಮೆ ಆಗೋದಿರ್ಬೋದು ಅಥವಾ ಕೆಲವೊಂದು ಸಲ ಏನಾಗ್ತದೆ ಅಂತ ಹೇಳಿದರೆ ಅದರ ಶೇಪು ಕೆಲವೊಂದು ಸಲ ಚೇಂಜ್ ಆಗೋದಿರ್ಬೋದು ಈ ರೀತಿಯಾಗಿ ಕೂಡ ಅನಿಲಗಳು ಮಾಡ್ತವೆ ವಾಯುಮಾಲಿನ್ಯ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಆದಾಗ ಇನ್ನು ನೆಕ್ಸ್ಟ್ ನಾವು ನೋಡೋದು ಹಾಗಾದರೆ ಈಗ ವಾಯು ಮಾಲಿನ್ಯ ಆಗೋದು ಹಾಗೆ ಆಗಿದೆ ಅದನ್ನು ತಡೆಗಟ್ಟೋದು ಹೇಗೆ ಆ ಹೇಗೆ ತಡೆಗಟ್ಟುವುದು ಗುಡ್ ಹೆಚ್ಚು ಹೆಚ್ಚು ಮರಗಳನ್ನು ಬೆಳೆಸುವ ಮೂಲಕ ಪಟಾಕಿಗಳನ್ನು ಆದಷ್ಟು ಕಡಿಮೆ ಬಳಸುವ ಮೂಲಕ ಅಥವಾ ಬಳಸದೇ ಇದ್ದರೆ ತುಂಬ ಉತ್ತಮ ಆಮೇಲೆ ಇಲ್ಲಿಂದ ಅಲ್ಲಿಗೆ ಹೋಗೋದಿದ್ರು ಕೂಡ ಸ್ವಲ್ಪ ನಡ್ಕೊಂಡೇ ಹೋಗುವ ಹಾಗೂ ಆಗಲಿಲ್ಲ ಅಂತ ಹೇಳಿದರೆ ಸಾರ್ವಜನಿಕ ವಾಹನಗಳು ಉಂಟಲ್ವಾ ಅದನ್ನು ಬಳಸುವ ನಮ್ಮ ಹೆಚ್ಚಿನ ನಮ್ಮದೇ ಆದಂತಹ ವಾಹನಗಳನ್ನು ನಾವು ಬಳಸೋದನ್ನು ಕಡಿಮೆ ಮಾಡುವ ಆಮೇಲೆ ನಮ್ಮ ಹತ್ರ ವೆಹಿಕಲ್ ಇದ್ದರೆ ಅದನ್ನು ಸರ್ವಿಸನ್ನು ರೆಗ್ಯುಲರ್ ಆಗಿ ಮಾಡುವ ನಿಯಮಿತವಾಗಿ ಅದರ ಸರ್ವಿಸನ್ನು ಮಾಡ್ತಾ ಇರುವ ಅದರಿಂದ ಹೋಗಿ ಹೋದಾಗ ಅದರಿಂದ ಕೂಡ ಮಾಲಿನ್ಯ ಆಗ್ತದಲ್ವ ಈ ರೀತಿ ಮಾಡೋದ್ರಿಂದ ನಾವು ವಾಯು ಮಾಲಿನ್ಯವನ್ನು ಕಡಿಮೆ ಮಾಡ್ಬೋದು ಪ್ಲಸ್ ಅದರ ಜೊತೆಗೆ ಅದರ ಜೊತೆಗೆ ಏನು ಮಾಡಬೇಕು ಅಂತ ಹೇಳಿದರೆ ಈ ಕಾರ್ಖಾನೆಗಳು ಎಲ್ಲ ಇರ್ತದಲ್ವ ಅವುಗಳನ್ನು ಕೈಗಾರಿಕೆಗಳು ಕಾರ್ಖಾನೆಗಳನ್ನೆಲ್ಲ ಈ ಜನರು ಇರುವಂತಹ ಪ್ಲೇಸಲ್ಲಿ ಆಗುವುದನ್ನು ಬಿಟ್ಟು ಅವುಗಳಲ್ಲಿ ಅದರ ಕೆಲಸವನ್ನು ಮಾಡೋದನ್ನು ಬಿಟ್ಟು ಅವುಗಳೆಲ್ಲದಕ್ಕೆ ಕೂಡ ಒಬ್ಬ ಊರಿಂದ ಹೊರಗೆ ಇಲ್ಲಿ ಜನಗಳು ಕಮ್ಮಿ ಇದ್ದಾವೋ ಇದ್ದಾರೋ ಅಲ್ಲಿ ಅವುಗಳ ಸ್ಥಾಪನೆ ಆಗಬೇಕು ಅದರಿಂದ ವಾಯುಮಾಲಿನ್ಯದ ಪ್ರಮಾಣವನ್ನು ನಾವು ಸ್ವಲ್ಪ ಕಡಿಮೆ ಮಾಡ್ಬೋದು ಇದಿಷ್ಟನ್ನು ನಾವು ವಿಡಿಯೋದಲ್ಲಿ ನೋಡಿದ್ವಿ ವಾಯುಮಾಲಿನ್ಯ ಹೇಗೆ ಆಗ್ತದೆ ಅದರ ಪರಿಣಾಮಗಳು ಆಮೇಲೆ ಅದನ್ನು ತಡೆಗಟ್ಟೋದು ಹೇಗೆ ಅಂತ ಹೇಳಿ ಅಲ್ವಾ ಬನ್ನಿ ಅದನ್ನು ಪುನಃ ಒಮ್ಮೆ ನೆನಪು ಮಾಡಿಕೊಳ್ಳುವಂತಹ ಕೆಲಸವನ್ನು ಮಾಡುವ ಮರಗಳನ್ನು ಕಡಿಯುವುದರಿಂದ ಕಟ್ಟಿಗೆಗಳನ್ನು ಉರಿಸುವುದರಿಂದ ಪಳೆಯುಳಿಕೆ ಇಂಧನಗಳ ದಹನದಿಂದ ಕಾರ್ಖಾನೆಗಳಿಂದ ಬಿಡುಗಡೆಯಾಗುವ ಹೊಗೆಯಿಂದ ವಾಹನಗಳು ಹೊರಸೂಸುವ ಹೊಗೆಯಿಂದ ವಾಯು ಉಂಟಾಗ್ತದೆ ಆಮೇಲೆ ಅದರ ಪರಿಣಾಮಗಳು ಏನು ಶ್ವಾಸಕೋಶ ಹಾಗೂ ಹೃದಯ ಸಂಬಂಧಿ ಕಾಯಿಲೆಗಳು ಕ್ಯಾನ್ಸರ್ ಉಸಿರಾಟದ ಸಮಸ್ಯೆಗಳು ಚರ್ಮದ ವ್ಯಾಧಿಗಳು ಚರ್ಮದ ಸಮಸ್ಯೆಗಳು ಸಸ್ಯಗಳ ಬೆಳವಣಿಗೆ ಇದರಿಂದ ಕುಂಠಿತವಾಗ್ತದೆ ಪ್ರಾಣಿಗಳ ಸಂತತಿ ಕೂಡ ನಾಶವಾಗುವಂತಹ ಸಂದರ್ಭ ಬರ್ತದೆ ಇದು ಪರಿಣಾಮಗಳಾದರೆ ಆಮೇಲೆ ಪರಿಹಾರ ಏನು ಮಾಡಬೇಕು ಹೆಚ್ಚು ಹೆಚ್ಚು ಗಿಡಗಳನ್ನು ನೆಡಬೇಕು ಪಟಾಕಿಗಳ ಸುಡುವಿಕೆಯನ್ನು ಕಡಿಮೆಗೊಳಿಸಬೇಕು ಸಾರ್ವಜನಿಕ ವಾಹನಗಳನ್ನು ಹೆಚ್ಚು ಬಳಸಬೇಕು ನಮ್ಮಲ್ಲಿರುವ ವಾಹನಗಳನ್ನು ನಿಯಮಿತವಾಗಿ ಸರ್ವಿಸ್ ಮಾಡಿಸಬೇಕು ಕಾರ್ಖಾನೆಗಳನ್ನು ನಗರದ ಹೊರ ಪ್ರದೇಶದಲ್ಲಿ ಸ್ಥಾಪಿಸುವುದು ಇಂಧನ ವ್ಯವಸ್ಥೆಗಳಾದ ಸೌರಶಕ್ತಿ ಜಲವಿದ್ಯುತ್ ಶಕ್ತಿ ಪವನ ಶಕ್ತಿಗಳನ್ನು ಬಳಸುವಲ್ಲಿ ಹೆಚ್ಚಿನ ಆಸಕ್ತಿ ತೋರಿಸಬೇಕು ಅಂದರೆ ಈಗ ವಿದ್ಯುತ್ತನ್ನು ಯಾವುದೋ ಒಂದು ಮಾಧ್ಯಮನ ಮಾಧ್ಯಮವನ್ನು ಅವಲಂಬಿಸುವ ಬದಲು ಆ ಮಾಲಿನ್ಯವನ್ನು ಕಡಿಮೆ ಮಾಡಲಿಕ್ಕೆ ನಾವು ಸೌರಶಕ್ತಿಯನ್ನು ಜಲವಿದ್ಯುತ್ ಶಕ್ತಿಯನ್ನು ಜಲ ಅಂದರೆ ನೀರಿನಿಂದ ತಯಾರಿಸುವಂತಹ ಶಕ್ತಿ ನೀರಿನಿಂದ ಕೂಡ ವಿದ್ಯುತ್ತನ್ನು ತಯಾರಿಸ್ತಾರೆ ಆಮೇಲೆ ಗಾಳಿ ಪವನ ಅಂದರೆ ಗಾಳಿ ಗಾಳಿಯಿಂದ ಕೂಡ ನಾವು ವಸ್ತುಗಳನ್ನು ನಾವು ನಮಗೆ ಬೇರೆ ಬೇರೆ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಗಾಳಿಯಿಂದ ಕೂಡ ವಿದ್ಯುತ್ತನ್ನು ತಯಾರಿಸಲಿಕ್ಕೆ ಸಾಧ್ಯ ಆಗ್ತದೆ ಹೀಗೆ ಈ ಬದಲಿ ವ್ಯವಸ್ಥೆಗಳನ್ನು ನಾವು ಹೆಚ್ಚು ಹೆಚ್ಚು ಬಳಸಬೇಕು ಅಂದರೆ ಈ ಬರೀ ಪೆಟ್ರೋಲ್ ಮಾಡೋದ್ರಿಂದ ವಾಯುಮಾಲಿನ್ಯ ಬಂತ ಉಂಟಾಗ್ತದಲ್ವಾ ಅದರ ಬದಲು ಸೌರಶಕ್ತಿ ಬ್ಯಾಟ್ರಿಯನ್ನು ಚಾರ್ಜ್ ಮಾಡಿ ಅದರಿಂದ ನಾವು ವಾಹನಗಳನ್ನು ಓಡಿಸುವಂಥ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಳ್ಬೇಕು ಅಂತ ಹೇಳಿ ನಿಮಗೀಗಾಗಲೇ ಗೊತ್ತಿರ್ಬೋದು ನಮ್ಮ ಮಾರುಕಟ್ಟೆಯಲ್ಲಿ ಅಂತಹ ಹಲವು ವಾಹನಗಳಿಗೆ ಆಲ್ರೆಡಿ ಬಂದಿದೆ ಆಮೇಲೆ ಕಾರ್ಖಾನೆಗಳಲ್ಲಿ ಎತ್ತರದ ಹೊಗೆ ಕೊಳವೆಗಳ ನಿರ್ಮಾಣ ಅಂದರೆ ತುಂಬ ಸಣ್ಣ ಹೊಗೆ ಕೊಳವೆ ಅಂದರೆ ಹೊಗೆ ಹೋಗ್ಲಿಕ್ಕೆ ಉದ್ದಕ್ಕೆ ಒಂದು ಪೈಪಿನಾಗೆ ಮಾಡಿರ್ತಾರೆ ನೋಡಿದ್ರೆ ಅದು ಅದನ್ನು ತುಂಬ ಎತ್ತರಕ್ಕೆ ಮಾಡಿ ನಾವು ಬಿಡಬೇಕು ಹೊಗೆಗಳು ಏನಾಗ್ತದೆ ಆಗ ವಾತಾವರಣದ ತುಂಬ ಮೇಲೆ ಹೋಗಿ ಹೊರಗೆ ಹೋಗ್ತದೆ ಅದರಿಂದ ಅವುಗಳು ತು ವಾತಾವರಣದ ಕೆಳಗೆ ಬಂದು ನಮಗೆ ಉಪದ್ರ ಮಾಡುವಂತಹ ಪ್ರಮಾಣ ಕಡಿಮೆ ಆಗ್ತದೆ ಆಗೋದೇ ಇಲ್ಲ ಅಂತೇಳಿ ಅದರ ಪ್ರಮಾಣ ಏನಾಗ್ತದೆ ಕಡಿಮೆ ಆಗ್ತದೆ ಈ ರೀತಿಯ ವ್ಯವಸ್ಥೆಗಳನ್ನು ನಾವು ಮಾಡಿಕೊಳ್ಬೇಕು ಈಗ ಪುನಃ ಒಮ್ಮೆ ನೆನಪು ಮಾಡಿಕೊಳ್ಳುವ ನಾವಿವತ್ತು ಕಲ್ತದ್ದು ವಾಯುವಿನ ಘಟಕಗಳು ವಾಯುವಿನ ಲಕ್ಷಣಗಳು ಅದರ ಉಪಯೋಗಗಳು ಆಮೇಲೆ ವಾಯುಮಾಲಿನ್ಯ ಹೇಳಿದರೆ ಏನು ಅದಕ್ಕೆ ಕಾರಣಗಳು ಮತ್ತು ಅದರ ಪರಿಣಾಮಗಳು ಆಮೇಲೆ ಪರಿಹಾರ ಕ್ರಮಗಳು ಅಲ್ಲಿ ಕ್ರಮಗಳು ಆಗಬೇಕು ಮಕ್ಕಳ ಅಕ್ಷರ ತಪ್ಪಾಗಿದೆ ಇಷ್ಟರ ನಾವು ಕಲ್ತ್ವಿ ಹಾಗಾದರೆ ಇನ್ನೇನು ಬಾಕಿ ಉಳಿದದ್ದು ಎಸ್ ನಿಮ್ಮ ಕೆಲಸ ಚಟುವಟಿಕೆಗಳು ಏನೇನೆಲ್ಲ ಬರಿಬೇಕು ನೀವು ಯಾವುದಕ್ಕೆಲ್ಲ ಉತ್ತರ ಬರಿಬೇಕು ಇಲ್ಲಿ ನೋಡಿ ವಾಯುವಿನ ಲಕ್ಷಣಗಳನ್ನು ಬರೆಯಿರಿ ಇದೊಂದೇ ಪ್ರಶ್ನೆ ನೆಕ್ಸ್ಟ್ ವಾಯುವು ಒಳಗೊಂಡಿರುವ ಅನಿಲಗಳು ಯಾವುವು ವಾಯುವಿನ ಮೂರು ಉಪಯೋಗಗಳನ್ನು ತಿಳಿಸಿ ಅಲ್ಲಿದ್ದದ್ದು ಬರಿಬಾರ್ದು ನೀವೇ ಯೋಚನೆ ಮಾಡಿ ಬರಿಬೇಕು ವಾಯು ಮಾಲಿನ್ಯ ಎಂದರೇನು ವಾಯು ಮಾಲಿನ್ಯ ಉಂಟಾಗಲು ಎರಡು ಕಾರಣಗಳನ್ನು ತಿಳಿಸಿ ಕಾರಣ ಬೇರೆ ಬೇರೆ ಉಂಟು ಅದರಲ್ಲಿ ಎರಡು ಕಾರಣಗಳನ್ನು ನೀವು ಬರೀಬೇಕು ವಾಕ್ಯ ಪೂರ್ತಿಯಾಗಿ ಇರಬೇಕು ವಾಯು ಮಾಲಿನ್ಯವನ್ನು ಹೇಗೆ ತಡೆಗಟ್ಟಬಹುದು ನಿನ್ನ ಉತ್ತರ ತಿಳಿಸು ನೀವು ಯೋಚನೆ ಮಾಡಬೇಕು ನಿಮ್ಮ ಆಲೋಚನೆಯನ್ನು ಬರೀಬೇಕು ವಾಯು ಮಾಲಿನ್ಯವನ್ನು ಯಾವೆಲ್ಲ ರೀತಿಯಲ್ಲಿ ನಾವು ಕಡಿಮೆ ಮಾಡಬಹುದು ಅಂತ ಹೇಳಿ ಪಾಠವನ್ನು ಮುಗಿಸುವ ಮೊದಲು ಇದನ್ನು ನೆನಪಿಟ್ಕೊಳ್ಳಿ ಏನನ್ನ ಮಾಲಿನ್ಯಕ್ಕೆ ಕಾರಣರಾಗುವ ಬದಲು ಅದರ ಪರಿಹಾರಕ್ಕೆ ನಾವು ಕಾರಣ ಆಗಬೇಕು ಅಂದರೆ ನಮ್ಮ ಕೈಯಿಂದ ಎಷ್ಟು ಸಾಧ್ಯವೋ ಅಷ್ಟು ನಾವು ವಾಯುವನ್ನು ಕಾಪಾಡಬೇಕು ವಾಯುವನ್ನು ಕಾಪಾಡೋದು ಅಂತ ಹೇಳಿದರೆ ನಮ್ಮ ಪರಿಸರದ ರಕ್ಷಣೆಯನ್ನು ನಾವು ಮಾಡಬೇಕು ನಮ್ಮ ಕೈಯಿಂದ ಯಾವುದೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತದೋ ಅದನ್ನು ಮಾಡ್ತಾ ನಮ್ಮ ಪರಿಸರದ ರಕ್ಷಣೆಯ ಹೊಣೆಯನ್ನು ನಾವೇ ಹೊರುವ ನಮ್ಮ ಸುಂದರ ನಾಳೆಗಳನ್ನು ನಾವೇ ರೂಪಿಸುವ ಅಂತ ಹೇಳ್ತಾ ಪುನಃ ಮತ್ತೊಮ್ಮೆ ನೆನಪು ಮಾಡೋದು ನಿಮಗೆ ನಿಮ್ಮೆಲ್ಲ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಮಾಡಿ ಮಕ್ಕಳೇ ಮುಂದಿನ ತರಗತಿಯಲ್ಲಿ ಇನ್ನೊಂದು ಹೊಸ ಪಾಠದ ಮೂಲಕ ನಿಮ್ಮನ್ನು ನಾನು ಪುನಃ ಭೇಟಿಯಾಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು